ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೋಗ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಯೋಗಾಸನ ಸ್ಪರ್ಧೆಯ ಸಾಧಕ ಬಾಧಕಗಳು ಮತ್ತು ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಅಭಿಲಾಷೆಗಳು. ಈ ಎರಡೂ ವಿಚಾರವಾಗಿ ಮಾತನಾಡಲು ನಮ್ಮೊಟ್ಟಿಗೆ ಯೋಗ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಿರುವ ಇಬ್ಬರು ಮಹನೀಯರಿದ್ದಾರೆ. ಅವರೇ ಯೋಗಾಚಾರ್ಯ ಡಿ ಗಣೇಶ್ರವರು ಮತ್ತು ಅವಿನಾಶ್ರವರು. ಬನ್ನಿ, ಇವರಿಬ್ಬರ ಒಂದು ಕಿರುಪರಿಚಯವನ್ನು ನೋಡೋಣ. ಮೊದಲಿಗೆ ಯೋಗಾಚಾರ್ಯ ಡಿ ಗಣೇಶ್ರವರು ಬಾಲ್ಯದಿಂದಲೂ ಸಹ ಯೋಗಾಸನ ಅಭ್ಯಾಸವನ್ನು ಮಾಡುತ್ತಿದ್ದು ಹಲವಾರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ದೀರ್ಘಾಯು ಇನ್ಸ್ಟಿಟ್ಯೂಟ್ ಆಫ್ ಯೋಗ ಎಂಬ ಯೋಗ ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಯೋಗಾಸಕ್ತರಿಗೆ ಯೋಗ ಶಿಕ್ಷಣದ ಸೇವೆಯನ್ನು ನೀಡುತ್ತಿದ್ದಾರೆ. ಪ್ರಸ್ತುತ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಉಪಾಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿ ಆ ಮೂಲಕ ಯೋಗ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ಮುಂದುವರಿಸಿದ್ದಾರೆ. ಬನ್ನಿ, ಈಗ ಇಂದಿನ ಮತ್ತೊಬ್ಬ ಅತಿಥಿಯಾಗಿರುವಂತಹ ಅವಿನಾಶ್ರವರ ಕಿರುಪರಿಚಯವನ್ನು ನೋಡೋಣ. ಅವಿನಾಶ್ರವರು ಸಹ ತಮ್ಮ ಬಾಲ್ಯದಿಂದ ಯೋಗಾಸನ ಅಭ್ಯಾಸವನ್ನು ಮಾಡುತ್ತಿದ್ದು ಇವರೂ ಸಹ ಹಲವಾರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಅವಿನಾಶ್ರವರು ಸಹ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಅವಿನಾಶ್ ಪವರ್ ಯೋಗ ಎಂಬ ಯೋಗ ಸಂಸ್ಥೆಯನ್ನು ಸ್ಥಾಪಿಸಿ 15 ವರ್ಷಗಳಿಂದ ಯೋಗ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಹಲವಾರು ಕಾಲೇಜುಗಳಲ್ಲಿ ಇವರು ಯೋಗದ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಖಜಾಂಚಿಗಳಾಗಿ ತಮ್ಮ ಯೋಗ ಕ್ಷೇತ್ರದ ಸೇವೆಯನ್ನು ಮುಂದುವರಿಸಿದ್ದಾರೆ. ಬನ್ನಿ, ಯೋಗಾಚಾರ್ಯ ಡಿ ಗಣೇಶ್ರವರು ಮತ್ತು ಅವಿನಾಶ್ರವರನ್ನು ಸ್ವಾಗತಿಸುತ್ತಾ ಇಂದಿನ ಯೋಗ ಸಂವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬನ್ನಿ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಅವಿನಾಶ್ ಅವ್ರಿಗೆ. ಅವಿನಾಶ್ ಅವರು, ಇವಾಗ ಈ ನಡುವೆ ಏನಾಗೋಗ್ಬಿಟ್ಟಿದೆ, ಪೋಷಕರಿಗೆ ತುಂಬ ಗೊಂದಲ ಶುರುವಾಗೋಗ್ಬಿಟ್ಟಿದೆ. ಈಗ ನೋಡಿ, ಯೋಗ ಸ್ಪರ್ಧೆಗಳಂದ ತಕ್ಷಣ ಶಾಲೆಗಳಲ್ಲಿ ಕೆಲವೊಂದು ಯೋಗ ಸ್ಪರ್ಧೆಗಳ ಸರ್ಕ್ಯುಲರ್ ಬರುತ್ತೆ, ನಾವು ಹೋಗುವಂಥ ಕಳಿಸುವಂತಹ ಯೋಗ ಶಾಲೆಗಳಲ್ಲಿ ಅಲ್ಲೂ ಒಂದಷ್ಟು ಸರ್ಕ್ಯುಲರ್ಗಳು ಬರುತ್ತೆ, ಮತ್ತು ಸ್ವಂತ ವಾಟ್ಸಪ್ ಗ್ರೂಪ್ಗಳಲ್ಲೂ ಸಹ ಕೆಲವೊಂದು ಸರ್ಕ್ಯುಲರ್ಗಳು ಬರುತ್ತೆ. ಸೊ ಇಲ್ಲಿ ಯಾವ ಸ್ಪರ್ಧೆಗೆ ನಾವು ಕಳಿಸ್ಬೇಕು, ಯಾವ ಸ್ಪರ್ಧೆಗೆ ಬಿಡಬೇಕು, ಈ ತುಂಬ ಗೊಂದಲಕ್ಕೆ ಒಳಗಾಗ್ಬಿಡ್ತೀವಿ. ಸೊ ಇದಕ್ಕೆ ಯಾವ ಸ್ಪರ್ಧೆಗೆ ಕಳಿಸೋದು ಒಳ್ಳೆಯದು, ಅಥವಾ ಇದ್ರ ಬಗ್ಗೆ ನಿಮ್ಮ ಸಲಹೆ ಏನು? ಎಸ್ ಪ್ರಶಾಂತ್ ಅವರೇ, ಸೊ ತುಂಬ ಕಾಂಪಿಟೇಷನ್ಸ್ ಈ ಒಂದು ಯೋಗಾಸನ ಸ್ಪರ್ಧೆಗಳು ನಡೀತಿರುತ್ತೆ. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂತ ಅಂದರೆ, ಮಕ್ಕಳನ್ನು ನಾವು ಎಲ್ಲ ಒಂದು ಸ್ಪರ್ಧೆಗಳಲ್ಲಿ ಅವ್ರನ್ನ ಭಾಗವಹಿಸೋದಕ್ಕೆ ನಾವು ಪ್ರೋತ್ಸಾಹಿಸ್ಬೇಕು. ಮೊದಲಿಗೆ ಈ ಒಂದು ಸ್ಪರ್ಧೆಗಳಲ್ಲಿ ಮೊದಲಿಗೆ ಅವರು ಭಾಗವಹಿಸೋದ್ರಿಂದ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್, ಈಗ ಸ್ಕೂಲ್ ಲೆವೆಲಲ್ಲಿ ನಡೆಯುವಂಥ ಕಾಂಪಿಟೇಷನ್ಸಲ್ಲಿ ಮಕ್ಕಳ ಮಧ್ಯೆ ಒಂದು ಸ್ಪರ್ಧೆ ಏರ್ಪಟ್ಟಾಗ ಏನಾಗುತ್ತೆ, ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತು ಆ ಸ್ಕೂಲ್ ಲೆವೆಲಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದಾಗ ನೆಕ್ಸ್ಟ್ ಲೆವೆಲಲ್ಲಿ ನಡೆಯುವಂತಹ ಒಂದು ಅಸೋಸಿಯೇಷನ್ ಕಾಂಪಿಟೇಷನ್ಸ್ಗೆ ಅವರ ಒಂದು ಒಂದು ಇಂಟ್ರೆಸ್ಟ್ ಆಗಲಿ, ಅವರ ಒಂದು ಭಾಗವಹಿಸುವಿಕೆ ಲೆವೆಲ್ನ ಅವರ ಒಂದು ಒಂದು ಅಂತಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಸೊ ನಂತರ ಬರುವಂಥದ್ದು ಕಾಲೇಜ್ ಲೆವೆಲ್. ಈ ಕಾಲೇಜ್ ಲೆವೆಲ್ ಏನಂತ ಅಂದರೆ, ಕಾಲೇಜ್ ಸ್ಟೂಡೆಂಟ್ಸ್ಗಾಗಿ ಒಂದು ಕಾಲೇಜ್ ಲೆವೆಲ್ ಕಾಂಪಿಟೇಷನ್ಸ್ನ ಆರ್ಗನೈಸ್ ಮಾಡ್ತಾರೆ. ಒಂದು ಕಾಲೇಜ್ ಇಂಟರ್ ಕಾಲೇಜ್ ಅಂತ ಒಂದು ಆರ್ಗನೈಸ್ ಮಾಡ್ತಾರೆ. ಸೊ ಹಾಗಾಗಿ ಕಾಲೇಜ್ ಲೆವೆಲ್ ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಂತರ ಬರುವಂಥದ್ದು ಯೂನಿವರ್ಸಿಟಿ ಲೆವೆಲ್. ಸೊ ಈ ಒಂದು ಯೂನಿವರ್ಸಿಟಿ ಲೆವೆಲ್ ಅಂತ ಅಂದರೆ, ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಅವರಿಗಾಗಿ ಒಂದು ಯೂನಿವರ್ಸಿಟಿ ಲೆವೆಲ್ ಇರುತ್ತೆ. ಯೂನಿವರ್ಸಿಟಿ ಲೆವೆಲ್ ಅದು ಒಂದೊಂದು ಇಂಟರ್ ಯೂನಿವರ್ಸಿಟಿ ನಡೆಯುತ್ತೆ. ಆಮೇಲೆ ಏನಾಗುತ್ತೆ, ಅದು ಒಂದು ಸ್ಟೇಟ್ ಲೆವೆಲಲ್ಲಿ ನಡೆಯುತ್ತೆ. ಸ್ಟೇಟ್ ಲೆವೆಲಲ್ಲಿ ಆದಮೇಲೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಲೆವೆಲ್ ಅಂತ ಒಂದು ಯೂನಿವರ್ಸಿಟಿ ಲೆವೆಲಲ್ಲಿ ಅದು ಒಂದು ಚಾಂಪಿಯನ್ಶಿಪ್ ನಡೆಯುತ್ತೆ. ಹಾಗಾಗಿ ಮಕ್ಕಳು ಅವರವರೇ ಆದಂಥ ಒಂದು ಶಾಲಾ ಮಟ್ಟ, ಕಾಲೇಜ್ ಮಟ್ಟ ಮತ್ತು ಯೂನಿವರ್ಸಿಟಿ ಮಟ್ಟದಲ್ಲಿ ಅವರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೋಬೋದು, ಹಾಗೆ ಅವರ ಒಂದು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೋಬೋದು. ನಂತರ ಬರುವಂಥದ್ದು ಅಸೋಸಿಯೇಷನ್ ಚಾಂಪಿಯನ್ಶಿಪ್ಸ್. ಸೊ ಈ ಒಂದು ಅಸೋಸಿಯೇಷನ್ಸ್, ಈಗ ನಮ್ಮಲ್ಲಿ ಏನಾಗಿದೆ, ತುಂಬ ಅಸೋಸಿಯೇಷನ್ಸ್ ಇದೆ. ಹಾಗಾಗಿ ಯಾವ ಒಂದು ಅಸೋಸಿಯೇಷನ್ಸ್ ನಡೆಸುತ್ತೆ, ಎಲ್ಲ ಒಂದು ಅಸೋಸಿಯೇಷನ್ಸ್ ಚಾಂಪಿಯನ್ಶಿಪ್ಸಲ್ಲಿ ಕೂಡ ಮಕ್ಕಳು ಭಾಗವಹಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಗಣೇಶ್ ಸರ್, ನೀವು ಉಪಾಧ್ಯಕ್ಷರಾಗಿರುವಂತಹ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಿಂದ
ಯೋಗ ಸ್ಪರ್ಧಾಳುಗಳು ಅಭ್ಯಾಸ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸೋದ್ರಿಂದ ಅವ್ರಿಗೆ ಸಿಗುವಂತಹ ಹೆಚ್ಚುವರಿ ಲಾಭಗಳೇನು? ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ನ್ಯಾಷನಲ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ನಿಂದ ಮಾನ್ಯತೆಯನ್ನು ಪಡೆದಿದೆ. ಇದು ಪ್ರಮುಖವಾಗಿದ್ದುದು. ಯೋಗಪಟು ಇಂಥ ಒಂದು ಯೋಗ ಸ್ಪರ್ಧೆಯಲ್ಲಿ ಭಾಗಿಯಾಗಬೇಕಾದ್ರೆ ಆ ಒಂದು ಯೋಗ ಪಟುವಿಗೆ ಅವರ ಒಂದು ಅಭ್ಯಾಸದ ಮತ್ತು ಈ ಯೋಗ ಸ್ಪರ್ಧೆಗೆ ಭಾಗವಹಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಈ ಒಂದು ಪ್ರಮಾಣ ಪತ್ರ ಏನಿದೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ತುಂಬಾ ಮುಖ್ಯವಾಗುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಅವರ ಉದ್ಯೋಗಕ್ಕೆ ಈ ಒಂದು ಯೋಗಾಸನ ಸ್ಪರ್ಧೆಯ ಪ್ರಮಾಣ ಪತ್ರ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಪ್ರತಿಯೊಂದು ಯೋಗಪಟುಗೂ ಇಂಥ ಒಂದು ಯೋಗ ಸ್ಪರ್ಧೆಯ ಮೂಲಕ ಅವರ ಒಂದು ವಿದ್ಯಾಭ್ಯಾಸಕ್ಕೂ ಮತ್ತು ಅವರ ಉದ್ಯೋಗಕ್ಕೂ ತುಂಬಾ ಅನುಕೂಲಕರವಾದಂತಹ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಕಾಲೇಜ್ಗಳಲ್ಲಿ ಸೀಟ್ ಸಿಗೋದಕ್ಕೆ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಕಾಲ್ ಫಾರ್ ಮಾಡಿದಾಗ ಅಪ್ಲೈ ಮಾಡೋದಕ್ಕೆಲ್ಲ ಈ ಸರ್ಟಿಫಿಕೇಟ್ಗಳೆಲ್ಲ ಸಹಾಯ ಮಾಡುತ್ತೆ. ಅವರ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಯೋಜನ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಅವರಿಗೆ ಸೀಟ್ಗಳು ಬೇಕಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಇಂಥ ಒಂದು ಪ್ರಮಾಣ ಪತ್ರಗಳು ಸರ್ಟಿಫಿಕೇಟ್ಗಳೇನಿದೆ ಇವು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಈ ಬಾರಿಯ ಸ್ಪರ್ಧೆ ಎಲ್ಲಿ ನಡೀತಾ ಇದೆ? ಈ ಬಾರಿಯ ಸ್ಪರ್ಧೆ ಬೆಂಗಳೂರಿನ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಈ ಒಂದು ಕಾಂಪಿಟೇಷನ್ ಆಯೋಜನೆ ಮಾಡಲಾಗಿದೆ. ಎಷ್ಟನೇ ತಾರೀಕು ನಡೀತದೆ? ಇದು ಆಗಸ್ಟ್ ಇದೇ ತಿಂಗಳಿನ 20 ಮತ್ತು 21 ಶನಿವಾರ ಮತ್ತು ಭಾನುವಾರ ಈ ಒಂದು ಕಾಂಪಿಟೇಷನ್ನ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅವಿನಾಶ್ ಅವರು, ಈ ಸ್ಪರ್ಧೆಯಲ್ಲಿ ಗೆದ್ದಂಥ ಸ್ಪರ್ಧಾಳುಗಳಿಗೆ ಮುಂದಿನ ಹಂತ ಅಂತ ಏನೇನಿರುತ್ತೆ? ನಮ್ಮ ಈ ಒಂದು ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನಿಂದ ಆಯೋಜಿತಗೊಂಡಿರುವ ಈ ಒಂದು ಸ್ಟೇಟ್ ಲೆವೆಲ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ನಮ್ಮ NYSF ನ್ಯಾಷನಲ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನಿಂದ ಆಯೋಜನೆಗೊಂಡಿರುವಂತಹ ಒಂದು ನ್ಯಾಷನಲ್ ಒಂದು ಚಾಂಪಿಯನ್ಶಿಪ್ನಲ್ಲಿ ಅವರು ಭಾಗವಹಿಸಬಹುದು. ಹಾಗೆ ಈ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ವಿನ್ ಆದಂತಹ ಮಕ್ಕಳು ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಬಹುದು. ಹಾಗೆ ಅಲ್ಲಿ ಏಷ್ಯನ್ ಲೆವೆಲಲ್ಲಿ ವಿನ್ ಆದಂತಹ ಮಗಳು ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಬಹುದು. ಈ ಇವಾಗ ಇಲ್ಲಿ ಮುಗಿದಂಥ ಕಾಂಪಿಟೇಷನ್ ಈಗ ಏನಾದರೂ ನಿಗದಿ ಆಗಿದೆಯಾ, ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ ಅಂತ ಏನಾದರೂ? ನಿಗದಿಯಾಗಿದೆ, ಸ್ಥಳ ನಿಗದಿಯಾಗಿದೆ, ದಿನಾಂಕ ನಿಗದಿಗೊಳ್ಳಬೇಕು. ಆ ಒಂದು ದಿನಾಂಕ ನಿಗದಿ ಆದ ಮೇಲೆ ನಾವು ಎಲ್ಲ ಮಕ್ಕಳಿಗೆ ಒಂದು ಅಪ್ಡೇಟ್ ಮಾಡ್ತೀವಿ. ಆ ಒಂದು ದಿನಾಂಕ ನವಂಬರ್ನಲ್ಲಿ ಆಯೋಜನೆಗೊಳ್ಳಬಹುದು ಅಥವಾ ಅಕ್ಟೋಬರ್ನಲ್ಲಿ ಆಯೋಜನೆಗೊಳ್ಳಬಹುದು. ನಾವು ಅದನ್ನು ಮಕ್ಕಳಿಗೆ ನಮ್ಮ ಕಾಂಪಿಟೇಷನ್ ದಿನಾಂಕದಂದು ಅದನ್ನು ಅಪ್ಡೇಟ್ ಮಾಡ್ತೀವಿ ನಾವು. ಓಕೆ ಗಣೇಶ್ರಿ, ಈಗ ಬರ್ತಾ ಇರುವಂತಹ ಸ್ಪರ್ಧಾಳುಗಳಿಗೆ ಇಲ್ಲಿ ಈ ಕಾಂಪಿಟೇಷನಲ್ಲಿ ಏನೇನು ವ್ಯವಸ್ಥೆಗಳು ಮಾಡಿಕೊಡಲಾಗುತ್ತೆ? ಯೋಗಪಟುಗಳಿಗೆ, ಪ್ರತಿಯೊಂದು ಯೋಗಪಟುಗಳಿಗೆ ವಸತಿ ವ್ಯವಸ್ಥೆ ಮಾಡಿದ್ದೀವಿ, ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಶುಕ್ರವಾರದ ರಾತ್ರಿಯಿಂದ ಭಾನುವಾರದ ರಾತ್ರಿವರೆಗೂ ಉಚಿತವಾಗಿ ಊಟ ಮತ್ತು ವಸತಿಯನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಿಂದ ಪ್ರತಿಯೊಂದು ಮಗುವಿಗೂ ಎಲ್ಲೂ ಕೂಡ ಅನಾನುಕೂಲ ಆಗದಂತೆ ಅವರ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ಅಸೋಸಿಯೇಷನ್ ವಹಿಸ್ಕೊಂಡಿದೆ. ನನ್ನ ಸ್ವಂತ ಅನುಭವದ ಪ್ರಕಾರ ಏನಾಗೋಗುತ್ತೆ ಅಂದರೆ, ಕೆಲವೊಂದು ಅಸೋಸಿಯೇಷನ್ ಕೆಲವೊಂದು ಸ್ಪರ್ಧೆಗಳಲ್ಲಿ ಈ ಊಟದ ವ್ಯವಸ್ಥೆ ಅಂತ ಹೇಳಿರ್ತಲ್ಲ, ಅದಕ್ಕೊಂದು ಟೋಕನ್ ವ್ಯವಸ್ಥೆ ಆಗಿಬಿಡುತ್ತೆ, ಬರೀ ಅದು ಸ್ಪರ್ಧಾಳುಗಳಿಗೆ ಮಾತ್ರ ಅಂತ ಆಗುತ್ತೆ. ಕೆಲವೊಮ್ಮೆ ಪೋಷಕರು ಬರ್ತಾರೆ, ಅವ್ರಿಗೆ ಅವ್ಯವಸ್ಥೆ ಆಗುವಂತಹ ಸಂಭವ ಇರುತ್ತೆ. ಇಲ್ಲಿ ನಿಮ್ಮ ಅಸೋಸಿಯೇಷನ್ಲಿ ಹೇಗಿದೆ ಅದರ ಬಗ್ಗೆ ವ್ಯವಸ್ಥೆ? ಇದರ ದೃಷ್ಟಿಕೋನವನ್ನು ಇಟ್ಕೊಂಡೇ ನಾವು ಹೇಳ್ತಾ ಇದ್ದೀವಿ. ಅವರ ಪೋಷಕರಿಗೂ ಮತ್ತು ಅವರ ಗುರುಗಳಿಗೂ ಅವರ ಜೊತೆಗೆ ಬರುವಂಥವರಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನು, ಉಚಿತವಾದ ಊಟದ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ. ಕೇವಲ ಯೋಗಪಟುಗಳಿಗೆ ಅಷ್ಟೇ ಅಲ್ಲ, ಅವರ ಜೊತೆಗೆ ಬರುವಂಥ ಪೋಷಕರಿಗೂ ಮತ್ತು ಅವರ ಮಾರ್ಗದರ್ಶಕರಿಗೂ ನಾವು ಉಚಿತವಾದಂಥ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ನಾವು ಆಲ್ರೆಡಿ ನಾವು ಎಲ್ಲನೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ತುಂಬ ಸಂತೋಷ. ಅವಿನಾಶ್ ಅವರೇ, ಈ ಯೋಗ ವಾಲಂಟಿಯರ್ ಆಗಿ ಬರ್ತೀವಲ್ಲ, ಅಂದರೆ ಯೋಗ ಸ್ಪರ್ಧೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಮನಸ್ಸು ಇಟ್ಕೊಂಡು ಬರ್ತೀವಲ್ಲ, ಅಂದರೆ ನಮ್ಮ ಅಂದರೆ ನಾವು ಒಬ್ಬ ಅಫಿಷಿಯಲ್ ಅಥವಾ ವಾಲಂಟಿಯರಾಗಿ ಸೇವೆ ಒಂದು ಕಾಂಪಿಟೇಷನ್ಗೆ ಬರಬೇಕು ಅಂದರೆ ಆ ವ್ಯಕ್ತಿಯಲ್ಲಿರುವಂತಹ ತೊಂದರೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ನಾವು ನಮಗಿರುವಂತಹ ಪ್ರತ್ಯೇಕವಾಗಿ ನೋಡೋ ಕ್ಲಾಸ್ಗಳನ್ನು ಬಿಟ್ಟು ಬಂದಿರ್ತೀವಿ ಮತ್ತು ನಾವೊಂದಷ್ಟುಗಳನ್ನ ಹುಡುಗರುಗಳ ಜವಾಬ್ದಾರಿ ತೊಗೊಂಡು ನಾವು ಕಾಂಪಿಟೇಷನ್ ಕರ್ಕೊಂಡು ಬಂದಿರ್ತೀವಿ ಮತ್ತು ಅಲ್ಲಿಂದ ಬಸ್ ಚಾರ್ಜ್ ಹಾಕ್ಕೊಂಡು ಬಂದಿರ್ತೀವಿ, ಇದೆಲ್ಲ ಮಾಡ್ಕೊಂಡು ಬಂದಿರ್ತೀವಿ.
ಇದ್ರ ಜೊತೆಗೆ ಏನಪ್ಪಾ ಅಂದರೆ ನೀವು ತಿರ್ಗಾ ಇಲ್ಲಿ ಕೆಲಸ ಮಾಡಬೇಕು ಅಂದರೆ ತಿರ್ಗಾ ಇಲ್ಲಿ ನೀವು ಒಂದಷ್ಟು ಫೀಸ್ ಕೊಟ್ಟು ಎಕ್ಸಾಮ್ ಕೊಟ್ಟು ಆಮೇಲೆ ಪಾಸ್ ಆಗಿ ಆಮೇಲೆ ನೀವು ಇಲ್ಲಿ ಜ್ಯೂರಿ ಅಥವಾ ರೆಫ್ರಿ ಆಗ್ಬೋದು ಅನ್ನುವಂತಹ ಒಂದಷ್ಟು ವ್ಯವಸ್ಥೆಗಳಿದ್ದಾವೆ. ಇದ್ರ ಇಲ್ಲಿ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಇಲ್ಲಿ ರೆಫ್ರಿ ಆಗುವಂಥವ್ರಿಗೆ ಇಲ್ಲಿ ಪ್ರವೇಶ ಶುಲ್ಕ ಏನಿರುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ, ಕೆಲಸ ಮಾಡಬೇಕು ಅನ್ನೋಂಥವ್ರಿಗೆ ಏನಿರುತ್ತೆ? ಎಸ್ ಎಸ್ ಪ್ರಶಾಂತ್ ಅವರೇ, ಸೊ ಈ ಒಂದು ಯೋಗಾಸನ ಸ್ಪರ್ಧೆಗಳಲ್ಲಿ ನಮ್ಮ ಜಡ್ಜ್ ಮತ್ತು ರೆಫ್ರಿ ಆಗಿ ಅಥವಾ ವಾಲಂಟಿಯರ್ಸ್ ಆಗಿ ಬರುವಂಥವರು ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಏನಂದರೆ ಅವರ ಒಂದು ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರ ಒಂದು ಟೈಮನ್ನು ನಮ್ಮ ಒಂದು ಯೋಗ ಸ್ಪರ್ಧೆಗೆ ಕೊಡ್ತಿರ್ತಾರೆ. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನಿಂದ ಒಂದು ಜಡ್ಜಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ನ, ಜಡ್ಜಸ್ ಆ್ಯಂಡ್ ರೆಫ್ರೀಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಆಲ್ರೆಡಿ ನಾವು ಒಂದು ಮಾಡಿದ್ದೀವಿ. ಈ ಒಂದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ನಾವು ಕಂಪ್ಲೀಟಾಗಿ ಒಂದು ಕಾಸ್ಟ್ ಫ್ರೀ ಅಂದರೆ ನಿಶುಲ್ಕವಾಗಿ ನಾವು ಮಾಡಿದ್ದೀವಿ. ಒಂದು ರೂಪಾಯಿ ಸಹ ನಾವು ಯಾವುದೇ ಒಂದು ಜಡ್ಜಸ್ ಮತ್ತು ರೆಫ್ರೀಸ್ಗೆ ನಾವು ಚಾರ್ಜ್ ಮಾಡದೆ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದೀವಿ. ಈ ಒಂದು ಜಡ್ಜಸ್ ಪ್ರೋಗ್ರಾಮಲ್ಲಿ ನಾವೇನು ಮಾಡಿದ್ದೀವಿ, ಒಂದು ಯೋಗಾಸನ ಸ್ಪರ್ಧೆ ಮಾಡುವ ತರಹನೇ ನಾವು ಒಂದು ಸ್ಪರ್ಧೆಯನ್ನು ಮಾಡಿ ಅವರಿಂದನೇ ಸ್ಕೋರ್ನ ಕೊಡಿಸಿ, ಜಡ್ಜ್ಮೆಂಟ್ನ ಕೊಡಿಸಿ, ಆ ಒಂದು ಪ್ರಾತ್ಯಕ್ಷಿಕೆ ನಡೆಸಿದಾಗ ಮಕ್ಕಳು ಪ್ರಾತ್ಯಕ್ಷಿಕೆ ನಡೆಸಿ ಜಡ್ಜ್ಮೆಂಟ್ನ ಕೊಟ್ಟಿದ್ದಾರೆ ನಮ್ಮ ಯಾರು ಇವರು ಜಡ್ಜಾಗಿ ಬಂದಂತಹವರು. ಮತ್ತು ಅವರಿಗೆ ನಾವು ಒಂದು ಒಂದು ಕಂಪ್ಲೀಟಾಗಿ ಒಂದು ತರಬೇತಿ ಏನು ಬೇಕಿತ್ತು ಅವರಿಗೆ ಜಡ್ಜ್ ಆಗೋದಕ್ಕೆ ಮತ್ತು ರೆಫ್ರಿ ಆಗಲಿಕ್ಕೆ ಏನು ತರಬೇತಿ ಬೇಕಿತ್ತು ಆ ತರಬೇತಿಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ನಾವೊಂದು ಅವರಿಗೆ ಒಂದು ಪರೀಕ್ಷೆಯನ್ನು ಸಹ ನಡೆಸಿದ್ದೀವಿ. ಇದಕ್ಕೆ ಈ ಒಂದು ನಮ್ಮ ಅಸೋಸಿಯೇಷನ್ನಲ್ಲಿ ಅವರಿಗೆ ಮೊದಲಿಗೆ ಅವರು ಯಾವ ಒಂದು ಸ್ಪರ್ಧೆಯಲ್ಲಿ ಜಡ್ಜಾಗಿ ಮಾಡಿದರೂ ಸಹ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಮ್ಮ ಒಂದು ಸ್ಪರ್ಧೆಯಲ್ಲಿ ಅವರು ಜಡ್ಜ್ ಅಥವಾ ರೆಫ್ರಿ ಆಗಬೇಕು ಅಂತ ಅಂದರೆ ಅವರಿಗೆ ಒಂದು ಯೋಗಾಸನ ಕ್ಷೇತ್ರದಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಅಂತ ಸ್ವಲ್ಪ ಇರಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಒಂದು YIC ಅಥವಾ ಬೇರೆ ಯಾವುದೇ ಒಂದು ಯೋಗ ಕೋರ್ಸ್ನ ಮಾಡ್ಕೊಂಡಿರಬೇಕಾಗತ್ತೆ. ಇದಷ್ಟೇ ಅವರ ಒಂದು ನಮಗೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟೇಷನ್ ಅವ್ರ ಕಡೆಯಿಂದ. ಸೊ ಇದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ನಾವು ಕಂಪ್ಲೀಟಾಗಿ ಫ್ರೀ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಅವರು ತಮ್ಮ ಒಂದು ಸಮಯವನ್ನು ನಮಗೆ ಉಚಿತವಾಗಿ ಕೊಟ್ಟಿರ್ತಾರೆ. ಎಲ್ಲ ಕೆಲಸ ಕಾರ್ಯಕ್ಕೆ ಬಿಟ್ಟು ಬಂದಿರೋದ್ರಿಂದ ನಾವು ಒಂದು ಕಂಪ್ಲೀಟಾಗಿ ನಿಶುಲ್ಕವಾಗಿ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ನ ಮಾಡಿಕೊಟ್ಟಿದ್ದೀವಿ ನಾವು. ನನಗೆ ಗಣೇಶನ ನನಗೊಂದು ನನಗೆ ಇದೊಂದು ಸ್ವಂತ ಅನುಭವ ಆಗಿದೆ. ನಾನು ಹೀಗೆ ಒಂದು ಸಂಸ್ಥೆಯಲ್ಲಿ ನನಗೂ ಈ ಥರ ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ, ಸೊ ಅದಕ್ಕೋಸ್ಕರ ನೀವು ಈ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಅಂತ ಬಂದಿತ್ತು. ಅದರಲ್ಲೆಲ್ಲ ಫಿಲ್ ಮಾಡ್ತಾ ಬಂದೆ. ಅದರಲ್ಲಿ ಒಂದೇನಪ್ಪ ಅಂದರೆ ಅನುಭವದ್ದು ಒಂದು ಫಾರ್ಮ್ ಅನುಭವದ ಒಂದು ಇದು ಬಂತು, ಮತ್ತು ಅಲ್ಲಿ ಅನುಭವದ ನೀವು ಸರ್ಟಿಫಿಕೇಟ್ಗಳನ್ನ ಲಗತ್ತಿಸಿ ಅಂತ ಹಾಕಿದ್ರು. ಇಲ್ಲಿ ನೋಡಿ, ನಾವು ಎಷ್ಟೊಂದು ಸರಿ ಕಾಂಪಿಟೇಷನ್ಸ್ಗೆ ಹೋಗ್ತೀವಿ, ಜ್ಯೂರಿ ಸರ್ಟಿಫಿಕೇಷನ್ಸ್ಗಳು ಬರುತ್ತೆ, ಎಲ್ಲೆಲ್ಲಿ ಇಟ್ಟಿರ್ತೀವೋ ನಮಗೂ ಗೊತ್ತಿಲ್ಲ, ನಾನು ಎಲ್ಲೆಲ್ಲಿ ಇಟ್ಟಿದ್ದೀನೋ ನನಗೂ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಕೇಳಿದೆ ಆಯೋಜಕರನ್ನ, ಈ ಥರ ಕಳೆದೋಗ್ಬಿಟ್ಟಿದೆ ಏನು ಮಾಡೋದು ಅಂತ. ಅವ್ರು ಹೇಳಿದ್ರೆ ಅದು ಕಳೆದೋಗಿರೋ ಪರವಾಗಿಲ್ಲ, ನಮ್ಮ ಸಂಸ್ಥೆಯಿಂದ ನಾವು ನಿಮ್ಗೆ ಮಾಡಿಸ್ಕೊಡ್ತೀವಿ, ಅದಕ್ಕೆ 5,000 ರೂಪಾಯಿ ಕೊಡಬೇಕು ಅಂತ ಕೇಳಿದರು. ಇಲ್ಲಿ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಇಲ್ಲಿ ಏನಾದರೂ ನಾವು ರೆಫ್ರಿ ಆಗಬೇಕು ಅಂದರೆ ಈ ರೀತಿಯ ಯಾವುದಾದ್ರೂ ನಮಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ಬೇರೆ ಕಡೆ ನಾವು ಆಲ್ರೆಡಿ ಕೆಲಸ ಮಾಡಿರುವಂತಹ ಸರ್ಟಿಫಿಕೇಟ್ಗಳ ಅವಶ್ಯಕತೆ ಇದೆಯಾ, ಅಥವಾ ಅದರ ಅವಶ್ಯಕತೆ ಇಲ್ಲ ಅಂದ್ರೂ ನಾವು ಇಲ್ಲಿ ರೆಫ್ರಿ ಅಥವಾ ಜಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತಾ ಅಂತ? ಖಂಡಿತವಾಗಿ ಈವರೆಗೆ ಅವಿನಾಶ್ ಅವರು ಈ ಬಗ್ಗೆ ಹೇಳಿದ್ದಾರೆ. ಈ ಒಂದು ಯೋಗ ಸ್ಪರ್ಧೆಯಲ್ಲಿ ಒಂದು ನಿರ್ಣಾಯಕರ ಪಾತ್ರವನ್ನು ವಹಿಸಲಿಕ್ಕೆ ಅನುಭವ ಮುಖ್ಯವಾಗಿರುತ್ತೆ. ಜೊತೆಗೆ ಅವರು ಕೂಡ ಒಂದು ಕಾಂಪಿಟೇಟರ್ ಆಗಿ ಬಂದಿರ್ತಾರೆ, ಅದನ್ನು ನಾವು ಕೂಡ ನೋಡಿರ್ತೀವಿ. ಇದೇ ಕ್ಷೇತ್ರದಲ್ಲಿರೋದ್ರಿಂದ ನಾವು ನೋಡಿರ್ತೀವಿ, ಹತ್ತಿರದಿಂದ ನೋಡಿರ್ತೀವಿ. ಈ ಒಂದು ಯೋಗ ಸ್ಪರ್ಧೆಗೆ ಅವರ ಅನುಭವ ಮತ್ತು ಓರಿಯೆಂಟೇಷನ್ನಲ್ಲಿ ನಾವು ಮಾಡೋ ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಾರೆ. ಆ ಒಂದು ಆಧಾರದ ಮೇಲೆ ನಾವು ತಗೊಳ್ತೀವಿ ಹೊರತಾಗಿ ನಾವು ಯಾವುದೇ ಒಂದು ಸರ್ಟಿಫಿಕೇಟನ್ನು ನಾವೇ ಕೊಡೋದು, ಅಂದರೆ ನೀವು ಹೇಳಿದ ಹಾಗೆ ನಿಮಗಾಗಿರೋ ಅನುಭವದ ಪ್ರಕಾರದಲ್ಲಿ ಕೊಡೋದು ಯಾವುದೇ ವ್ಯವಸ್ಥೆಗಳು ಈ ಯೋಗ ಸಂಸ್ಥೆಯಲ್ಲಿ ಇರೋದಿಲ್ಲ. ಇಲ್ಲಿ ನಾವು ಏನು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿ ಆ ಒಂದು ಎಕ್ಸಾಮ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸ್ ಆಗಿರ್ತಾರಲ್ಲ ಅವರನ್ನು ಮಾತ್ರ ನಾವು ಜಡ್ಜಾಗಿ ನಾವು ಅಂಗೀಕಾರ ಮಾಡ್ತೀವಿ. ಸ್ವಲ್ಪ ಕಡಿಮೆ ಅಂಕ ಪಡೆದಂಥವ್ರನ್ನ ನಾವು ರೆಫ್ರಿ ಅಂತಾಗಿ ತೊಗೊಳ್ತೀವಿ. ಈ ರೆಫ್ರಿ ಮತ್ತು ಜಡ್ಜಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಜಡ್ಜಿನ ಕೆಳಗಡೆ ರೆಫ್ರಿ ಬರ್ತಾರೆ, ಅವರು ಕೆಲವು ಟೇಬಲ್ ವರ್ಕ್ಗಳನ್ನು ಮಾಡ್ತಾರೆ, ಜಡ್ಜು ಯೋಗಪಟುವಿಗೆ ಮಾರ್ಕ್ಸ್ಗಳನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ. ಆ ಮೂಲಕ ನಾವು ಈ ಒಂದು ಕಾಂಪಿಟೇಷನ್ನ ನಾವು ನಡೆಸ್ತೀವಿ. ನಿಮ್ಮ ಪ್ರಕಾರ ಹಾಗಾದರೆ ಅವರು ಯೋಗದಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಅವರು ಅವರು YIC ಮಾಡಿರ್ಬೋದು ಅಥವಾ BSc, ಹೌದು, ಅದೊಂದು ಸರ್ಟಿಫಿಕೇಟ್, ಹೌದು, ಮತ್ತೆ ಈ ಓರಿಯೆಂಟೇಷನ್ ಪ್ರೋಗ್ರಾಮ್ ನಲ್ಲಿ ಅಟೆಂಡ್ ಮಾಡಿ ಒಳ್ಳೆ ಅಂಕಗಳನ್ನು ಪಡೆದ್ರೆ ಇಷ್ಟೇ ಮಾನ್ಯ. ಓರಿಯೆಂಟೇಷನ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕೆ
ಒಂದು ಕೋರ್ಸಿನ ಒಂದು ಅಗತ್ಯ ಇದ್ದೇ ಇರುತ್ತೆ. ಯಾವುದು OAC ಕೋರ್ಸ್ ಇರ್ಬೋದು ಅಥವಾ BSc ಕೋರ್ಸ್ ಇರ್ಬೋದು, ಅದು ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪದವಿಯನ್ನು ಪಡ್ಕೊಂಡಿದ್ರೆ ಅದು ನಮ್ಮ ದಾಖಲಾತಿಗೆ ಅಗತ್ಯವಾಗಿರುತ್ತೆ. ಅಲ್ಲದೆ ಅವರು ಒಂದು ಯೋಗ ಪಟುವಾಗಿ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರಬೇಕಾಗಿರುತ್ತೆ. ಇದು ಪ್ರಮುಖವಾದಂತಹ ಲಕ್ಷಣಗಳಾಗಿರುತ್ತೆ. ತಿರ್ಗಾ ಪ್ರತ್ಯೇಕವಾಗಿ ನಾ ಮುಂಚೆ ಯಾವುದಾದ್ರು ಕಾಂಪಿಟೇಷನ್ ಕೆಲಸ ಮಾಡಿರಲೇಬೇಕು ಈ ಥರದ್ದೆಲ್ಲ ಏನಿಲ್ಲ, ಅವರು ಯೋಗ ಕ್ಷೇತ್ರದಲ್ಲಿ ಕೆಲಸ ಇಷ್ಟು ವರ್ಷದಿಂದ ಇದ್ದೀರಾ ಯಾವ? ಹಾಂ ಹೌದು, ಯೋಗ ಕ್ಷೇತ್ರದಲ್ಲಿ ಅವರು ಯಾವುದಾದ್ರೂ ಒಂದು ವಿಭಾಗದಲ್ಲಿ ಕೆಲಸ ಮಾಡಿದರೂ ಕೂಡ ಅದರ ಅನುಭವವನ್ನು ಅವರು ಪಡ್ಕೊಂಡಿರ್ತಾರೆ. ಅದನ್ನು ಓರೆ ಹಚ್ಚ ಕೆಲಸನೇ ನಾವು ಓರಿಯೆಂಟೇಷನಲ್ಲಿ ಎಕ್ಸಾಮ್ ಅಂತ ಮಾಡ್ತೀವಿ. ಅವರಿಗೆ ಎಲ್ಲ ರೀತಿ ಒಂದು ಒಂದು ಪೂರ್ವಭಾವಿ ಸಿದ್ಧತೆಗೆ ಅವ್ರಿಗೇನೇನು ಬೇಕೋ ಅದು ಎಲ್ಲವನ್ನೂ ಕೂಡ ನಾವು ಉಚಿತವಾಗಿ ನಾವು ಅಲ್ಲಿ ಕೊಟ್ಟಿರ್ತೀವಿ. ಒಂದು ಯೋಗ ಪ್ರದರ್ಶನ ಕೊಟ್ಟಿರ್ತೀವಿ, ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ, ಸಿಲೆಬಸ್ ಬಗ್ಗೆ ಇಂಚಿಂಚು ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಯೋಗಾಸನ ಅದರ ಪೂರ್ಣ ಒಂದು ಭಂಗಿ ಯಾವ ಥರ ಇರುತ್ತೆ, ಅಲ್ಲಿಗೆ ಬಂದಾಗ ಅವರು ಯಾವ ರೀತಿ ಮಾರ್ಕ್ಸನ್ನು ಕೊಡಬೇಕು ಎಲ್ಲವನ್ನೂ ಕೂಡ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಕೊಟ್ಟಿರ್ತೀವಿ. ಅದಾದಮೇಲೆ ಎಕ್ಸಾಮನ್ನು ನಾವು ಕ್ವಶನ್ ಪೇಪರ್ ಕೊಡೋ ಮೂಲಕ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರ್ತೀವಿ. ಆ ಪ್ರಶ್ನೆ ಪತ್ರಿಕೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟವರಿಗೆ ಮತ್ತು ಹೆಚ್ಚಿನ ಅಂಕಗಳನ್ನು ತಗೊಂಡವರಿಗೆ ಮಾತ್ರ ಜಡ್ಜಾಗೆ ನಾವು ತಗೊಳ್ತೀವಿ. ಇನ್ನು ಮುಂದಿನ ಕಾಂಪಿಟೇಷನ್ಗಳಲ್ಲಿ ಏನಾದರೂ ರೆಫ್ರಿ ಅಥವಾ ಜಡ್ಜ್ ಆಗಬೇಕು ಅಂದರೆ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ? ಖಂಡಿತವಾಗಿ ಹೌದು. ಎಲ್ಲ ಒಂದು ಒಂದು ಈ ರೀತಿ ನಮ್ಮ ಯೋಗ ಸಂಸ್ಥೆ ಏನಿದೆ ಆ ರೀತಿ ಯೋಗ ಸಂಸ್ಥೆಗಳು ಇದೇ ಒಂದು ಪ್ರಕಾರದಲ್ಲೇ ಮಾಡ್ತಾರೆ. ಓರಿಯೆಂಟೇಷನ್ ಅಂದರೆ ಕಾಂಪಿಟೇಷನ್ನ ಒಂದು 3 ವಾರ ಮುಂಚಿತವಾಗಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡಿ ಅದನ್ನು ಕ್ರಮಬದ್ಧವಾಗಿಯೇ ಒಂದು ನ್ಯಾಷನಲ್ ಬಾಡಿಯಲ್ಲಿ ಹೇಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದನ್ನೇ ಅನುಸಾರವಾಗಿ ಅದರ ಅನುಸಾರವಾಗಿಯೇ ನಾವಿಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಮೂಲಕ ಅವರನ್ನು ಆಯ್ಕೆ ಮಾಡ್ತೀವಿ ನಾವು ಪ್ರಾಮಾಣಿಕವಾಗಿರುತ್ತೆ. ಸಾಧಾರಣವಾಗಿ ಯೋಗ ಸ್ಪರ್ಧೆ ಅಂದರೆ 3 ಕಡ್ಡಾಯ ಆಸನಗಳು 2 ಐಚ್ಛಿಕ ಆಸನಗಳು ಅಭ್ಯಾಸ ಮಾಡಿ ಪ್ರದರ್ಶನ ಮಾಡಿ ತೋರಿಸ್ಬೇಕಾದ್ರೆ ಅದರ ಮೇಲೆ ನಮಗೆ ಪ್ರಶಸ್ತಿಗಳನ್ನು ಹಂಚಲಿಕ್ಕೆ ಹಂಚೋ ವ್ಯವಸ್ಥೆ ಇರುತ್ತೆ. ಇಲ್ಲಾಂದರೆ ಒಂದು 10 ಆಸನಗಳು ಕೊಡ್ತಾರೆ, ಆ 10 ಆಸನಗಳನ್ನು ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಪ್ರಶಸ್ತಿಗಳನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಇಲ್ಲಿ ಕಾಂಪಿಟೇಷನ್ ಯಾವ ಪ್ಯಾಟರ್ನಲ್ಲಿರುತ್ತೆ ಅಂತ? ಪ್ರಶಾಂತ್, ನಮ್ಮ ಯೋಗ ಸಂಸ್ಥೆಗೆ ನ್ಯಾಷನಲ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ ಅವರು ಯಾವ ರೀತಿ ಒಂದು ಸಿಲೆಬಸ್ಸನ್ನು ಮಾಡಿದ್ದಾರೆ, ಯೋಗಾಸನಗಳ ನೀತಿ ಮತ್ತು ನಿಯಮಗಳನ್ನು ಮಾಡಿದ್ದಾರೆ, ಅದು 45 ಪುಟಗಳನ್ನು ಹೊಂದಿರೋಂಥದ್ದು. ಆ ಆಧಾರದಿಂದ ನಾವು ಅದೇ ಆಧಾರವನ್ನು ಇಟ್ಕೊಂಡು ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಯೋಗ ಸ್ಪರ್ಧೆಯನ್ನು ನಾವು ನಡೆಸ್ತಾ ಇದ್ದೀವಿ. ಈ ಸ್ಪರ್ಧೆಯಲ್ಲಿ ನ್ಯಾಷನಲ್ ಅವರು ಮಾಡಿರುವಂಥ ಸಿಲೆಬಸ್ಸನ್ನೇ ಇವರು ಕೂಡ ಅನುಸರಿಸಬೇಕಾಗತ್ತೆ. ಇಲ್ಲಿ ಆ ಒಂದು PDF ಅಲ್ಲಿರುವಂತಹ ಯೋಗಾಸನಗಳನ್ನು ಅವರು ಅದೇ ಕ್ರಮದಲ್ಲಿ ಮತ್ತು ಅದೇ ನಿಯಮ ಅನುಸಾರವಾಗಿ ಮಾಡಬೇಕಾಗತ್ತೆ. ಅಂದರೆ ಇವಾಗ ಮಾಡಿರೋಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾಳುಗಳಿಗೆ ಅವ್ರಿಗೆ ಇವಾಗ ಈ ಅಭ್ಯಾಸ ಚೆನ್ನಾಗಿ ಮಾಡ್ಕೊಳ್ತು ಅಂದರೆ ಅವ್ರಿಗೆ ನ್ಯಾಷನಲ್ ಲೆವೆಲಲ್ಲಿ ಅಭ್ಯಾಸ ಮಾಡಲಿಕ್ಕೂ ಅನುಕೂಲ. ಖಂಡಿತವಾಗಿ ಹೌದು ಹೌದು, ಆ ಒಂದು ದೃಷ್ಟಿಕೋನ ಇಟ್ಕೊಂಡೇ ಅವರ ಒಂದು ಸಿಲೆಬಸ್ಸನ್ನೇ ನಾವು ಇಲ್ಲಿ ಅನುಸರಿಸ್ತಾ ಇದ್ದೀವಿ. ಇದು ಒಂದು ನಿಯಮನೂ ಕೂಡ ಹೌದು. ಇಲ್ಲಿ ಯೋಗಪಟು ಒಳ್ಳೆ ಪ್ರದರ್ಶನ ಕೊಟ್ಟಾಗ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ತುಂಬ ಸುಲಭವಾಗಿ ವಿಜೇತರಾಗಲಿಕ್ಕೆ ಈ ಒಂದು ರಾಜ್ಯ ಮಟ್ಟದ ಯೋಗ ಸ್ಪರ್ಧೆ ಅನುಕೂಲವಾಗಿರುತ್ತೆ. ಅವಿನಾಶ್ ಅವರೇ, ಯಾವ ವಿಭಾಗದಲ್ಲಿ ಈ ಕಾಂಪಿಟೇಷನ್ ನಡೀತಾ ಇದೆ? ಎಸ್ ಪ್ರಶಾಂತ್, ಸೊ ಈ ಒಂದು ನಮ್ಮ ಸ್ಟೇಟ್ ಲೆವೆಲ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 5 ವಿಭಾಗಗಳು ಇರುತ್ತೆ. ಯಾವ ಒಂದು ವಿಭಾಗಗಳು ಅಂತ ಅಂದರೆ, ಮೊದಲಿಗೆ ಒಂದು ಟ್ರೆಡಿಷ್ನಲ್ ಅಂತ ಒಂದು ಯೋಗಾಸನ ಒಂದು ಚಾಂಪಿಯನ್ಶಿಪ್ ನಡೆಯುತ್ತೆ. ಅದರ ನಂತರ ಆರ್ಟಿಸ್ಟಿಕ್ ಇರುತ್ತೆ, ಆರ್ಟಿಸ್ಟಿಕ್ ಗ್ರೂಪ್ ಇರುತ್ತೆ, ಆರ್ಟಿಸ್ಟಿಕ್ ಪೇರ್ ಇರುತ್ತೆ, ಮತ್ತು ರಿದಮಿಕ್ ಅಂತ ಇರುತ್ತೆ. ಸೊ ಈ ಒಂದು 5 ವಿಭಾಗಗಳಲ್ಲಿ ಈ ಒಂದು ನಮ್ಮ ಸ್ಟೇಟ್ ಲೆವೆಲ್ ಯೋಗಾಸನ ಚಾಂಪಿಯನ್ಶಿಪ್ ನಡೆಯುತ್ತೆ. ಮತ್ತು ಈಗ ಕೊಡ್ತಾ ಇರುವಂತಹ PDFನಲ್ಲಿ ಅದು ಹೇಗಿದೆಯೋ ಅದೇನಾ ಅಥವಾ ಅದರಲ್ಲಿ ಏನಾದರೂ ಮಾರ್ಪಾಡುಗಳೇನಾದರೂ ಇದ್ದಾವ ಅದರಲ್ಲಿ? ಈ ಒಂದು ನಮ್ಮ ಆಲ್ರೆಡಿ ನಾವು ಸಿಲೆಬಸ್ನ ನಾವು ಎಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾವು ಶೇರ್ ಮಾಡಿದ್ದೀವಿ. ಆ ಒಂದು ವಿಭಾಗದಲ್ಲಿ ಏನು ನಾವು ಶೇರ್ ಮಾಡಿದ್ದೀವಿ ಈಗ ಆಲ್ರೆಡಿ, ಅದರಲ್ಲಿ ಒಂದು 3 ವಿಭಾಗ ಇದೆ. ಈಗ ಕ್ವಾರ್ಟರ್ ಫೈನಲ್ ಮತ್ತು ಒಂದು ಸೆಮಿಫೈನಲ್ ಮತ್ತು ಇನ್ನೊಂದು ಫೈನಲ್ ಅಂತ ಇರುತ್ತೆ. ಸೊ ಮೊದಲಿಗೆ ನಾವು ಕ್ವಾರ್ಟರ್ ಫೈನಲಲ್ಲಿ ವಿನ್ ಆದವರು
ಸೆಮಿಫೈನಲ್ಗೆ ಅಂತ ಒಂದು ಅವರು ಹಂತ ತಲುಪ್ತಿದ್ರು. ಅಲ್ಲಿ ಸೆಲೆಕ್ಟ್ ಆದವರು ಮತ್ತು ಆ ಒಂದು ವಿಭಾಗದಿಂದ ನಾವು ಫೈನಲ್ಸ್ಗೆ ತಗೊಳ್ತಿದ್ದೀವಿ. ಫೈನಲಾಗಿ ಅಲ್ಲಿ ವಿನ್ ಆದವ್ರಿಗೆ ನಾವು ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಿದ್ವಿ. ಈಗ ನಾವೇನು ಮಾಡ್ತಿದ್ದೀವಿ, ಕ್ವಾರ್ಟರ್ ಫೈನಲ್ ವಿಭಾಗವನ್ನು ತೆಗೆದಿದ್ದೀವಿ. ನಾವೀಗ ಕ್ವಾರ್ಟರ್ ಫೈನಲ್ ಇರೋದಿಲ್ಲ, ಅದರ ಬದಲಾಗಿ ಸೆಮಿಫೈನಲ್ ಇರುತ್ತೆ. ಸೆಮಿಫೈನಲಲ್ಲಿ ವಿನ್ ಆದವರು ಆಟೋಮೆಟಿಕಲಿ ಅವರು ಈ ಒಂದು ಫೈನಲ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಫೈನಲ್ಸಲ್ಲಿ ಯಾರು ವಿಜೇತರಾಗ್ತಾರೆ ಅವರಿಗೆ ನಾವು ಪ್ರಶಸ್ತಿಗಳನ್ನ ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ಯಾರಿಗಾದರೂ ಪಿ ಡಿ ಎಫ್ ಸಿಕ್ಕಿಲ್ಲ ಅಥವಾ ಏನಾದರೂ ಪಿ ಡಿ ಎಫ್ನಲ್ಲಿ ಏನಾದ್ರು ಡೌಟ್ ಬರ್ತಾ ಇದೆ, ಅವ್ರು ಯಾರನ್ನು ಸಂಪರ್ಕ ಮಾಡಬೇಕು? ಎಸ್, ಈ ಒಂದು ಸಿಲೆಬಸ್ನಲ್ಲಿ ಯಾರಿಗೆ ಯಾವುದೇ ಥರದ ಒಂದು ಡೌಟ್ ಇದ್ದರೂ ಸಹ ನಾವು ನನ್ನನ್ನಾಗಲಿ ಅವಿನಾಶ್, ನಾನು ಕರ್ನಾಟಕ ಸ್ಟೇಟ್ ಯುವಾಸ್ನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಖಜಾಂಚಿ ಹಾಗೆ ಸ್ಟೇಟ್ ಕೋಆರ್ಡಿನೇಟರ್, ನನ್ನನ್ನು ಅವರು ಸಂಪರ್ಕಿಸಬಹುದು. ಅಥವಾ ನಮ್ಮ ಉಪಾಧ್ಯಕ್ಷರಾದಂತಹ ಶ್ರೀ ಡಿ ಗಣೇಶ್ ಆಚಾರ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆಯೇ ನಮ್ಮ ಒಂದು ಜಾಯಿಂಟ್ ಸೆಕ್ರೆಟರಿ ಆಗಿರುವಂತಹ ರಾಜೇಶ್ ಆಚಾರ್ಯ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಮೂವರ ಸಂಪರ್ಕ ಮತ್ತು ಸಂಪೂರ್ಣ ಸಂಪರ್ಕದ ವಿವರಗಳನ್ನು ನಾನು ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ನೋಡಿ ನೇರ ಸಂಪರ್ಕ ಮಾಡಿಕೊಂಡು ಏನೇ ನಿಮಗೆ ಸಂದೇಹಗಳಿದ್ದರೂ ಸಹ ಈ ಸ್ಪರ್ಧೆಗಳ ಬಗ್ಗೆ ನೀವು ವಿಚಾರ ಮಾಡಿಕೊಂಡು ನೀವು ಆನಂತರ ಭಾಗವಹಿಸೋಕ್ಕೆ ನೀವು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೋದು. ಅವಿನಾಶ್ ಅವರೇ, ನನ್ನ ಅನುಭವದ ಪ್ರಕಾರ ಇಲ್ಲಿ ನೋಡಿ, ನಾನು ಚಿಕ್ಕ ವಯಸ್ಸಿಂದನೂ ಕಾಂಪಿಟೇಷನ್ ಮಾಡ್ತಾ ಬಂದಿದ್ದೀನಿ. ನಾನು ನೋಡುವಂತಹ ಕಾಂಪಿಟೇಷನ್ಗಳಲ್ಲಿ ಏನಾಗತ್ತೆ ಅಂದರೆ, ಯಾರ್ಯಾರು ಆವಾಗ ಸ್ಟೇಜ್ ಮೇಲೆ ಕೂತ್ಕೊಂಡು ಯಾರ್ಯಾರು ಗಣ್ಯ ಏನು ಪ್ರಮುಖವಾದ ಸ್ಥಾನಗಳಿದ್ದರು ಆ ಅಸೋಸಿಯೇಷನ್ಗಳಲ್ಲಿ ಅಥವಾ ಕಾಂಪಿಟೇಷನ್ಗಳಲ್ಲಿ, ಅವರೇ ಇವಾಗಲೂ ಮುಂದುವರ್ಕೊಂಡು ಬಂದಿದ್ದಾರೆ. ಏನಾಗತ್ತೆ, ಎಲ್ಲರಿಗೂ ಆಗಲಿ ಒಂದು ಆಸೆ ಇರುತ್ತೆ, ನಾನು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು, ನಾನು ಇವಾಗ ಇಲ್ಲಿಂದ ಏನೋ ಈ ಕಾಂಪಿಟೇಷನ್ ನಾನು ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಾನು ಏನೋ ಒಂದು ಇನ್ನಷ್ಟು ನೆಕ್ಸ್ಟ್ ಲೆವೆಲ್ಗೆ ಬರಬೇಕು, ಸೊ ನಾನು ಇನ್ನಷ್ಟು ಈ ಸ್ಟೇಜ್ ಮೇಲೆ ಕೂತಿದ್ದಾರಲ್ಲ ಅವ್ರ ಥರ ನಾನು ಆಗಬೇಕು ಅನ್ನುವಂತಹ ಆಸೆಗಳಿರುತ್ತೆ. ಈ ರೀತಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಆಸೆಗಳಿಗೂ ಎಲ್ಲರಿಗೂ ಇದ್ದೇ ಇರುತ್ತೆ. ಈ ರೀತಿ ಅಭಿಲಾಷೆ ಇಟ್ಕೊಂಡಿರುವಂಥವರಿಗೆ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನಲ್ಲಿ ಅವಕಾಶಗಳಿದೆಯಾ ಏನಾದರೂ? ಎಸ್ ಪ್ರಶಾಂತ್, ಬದಲಾವಣೆ ಜಗತ್ತಿನ ನಿಯಮ, ಬದಲಾವಣೆ ಜಗತ್ತಿನ ನಿಯಮ. ಸೊ ಹಾಗಾಗಿ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಒಂದು ಮೂಲ ಉದ್ದೇಶ ಇದೇ ಆಗಿದೆ. ನಾವೊಂದು ಸಂಸ್ಥೆ, ಈ ಒಂದು ಯೋಗಾಸನ ಅಸೋಸಿಯೇಷನ್ ಹುಟ್ಟು ಹಾಕೋದಕ್ಕೆ ಮೂಲ ಕಾರಣವೇ ಇದು. ಏನಂದರೆ ಬದಲಾವಣೆ ಆಗಬೇಕು, ನಾವು ಬದಲಾವಣೆ ಈ ಒಂದು ಯೋಗಾಸನ ಕ್ಷೇತ್ರದಲ್ಲಿ ತರಬೇಕು ಅಂತ ನಾವು ಈ ಒಂದು ಹಳೆ ಬೇರು ಹೊಸ ಚಿಗುರು ಅಂತ ಒಂದು ಈ ಒಂದು ಅಸೋಸಿಯೇಷನ್ನ ಹುಟ್ಟಾಕಿದ್ದೀವಿ. ನಮ್ಮ ಒಂದು ಟಾಪ್ ಪೊಸಿಷನ್ಸಲ್ಲಿ ನಾವು ಸೀನಿಯರ್ಸ್ನ ಇಟ್ಕೊಂಡು ನಾವು ಕೆಳಗಡೆ ನಾವು ವರ್ಕ್ ಮಾಡ್ತಿದ್ದೀವಿ. ನಮ್ಮ ಒಂದು ಅಸೋಸಿಯೇಷನ್ನ ಒಂದು ಬೈಲಾ ಪ್ರಕಾರ ಎವ್ರಿ 4 ಇಯರ್ಸ್ ನಮಗೆ ಒಂದು ಎಲೆಕ್ಷನ್ ಅಂತ ಇರುತ್ತೆ. ಎಲೆಕ್ಷನಲ್ಲಿ ಈಗ ನಮಗೆ ಒಂದು ನಮ್ಮ ಒಂದು ರಾಜ್ಯ ಮಟ್ಟದ ಅಸೋಸಿಯೇಷನ್ ಇದೆ, ಅದರ ಕೆಳಗಡೆ ನಾವು ಜಿಲ್ಲಾ ಮಟ್ಟದ ಅಸೋಸಿಯೇಷನ್ಗಳನ್ನ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಒಂದು ಎಲ್ಲ ಆಕಾಂಕ್ಷಿಗಳು, ಎಲ್ಲರಿಗೆ ಇದು ಕಾಮನ್ ಆಗಿ ಒಂದು ಆಸೆ ಆಕಾಂಕ್ಷೆ ಅಂತ ಇದ್ದೇ ಇರುತ್ತೆ. ಇವತ್ತು ವಾಲಂಟಿಯರ್ ಆಗಿ ವರ್ಕ್ ಮಾಡಿದವನು ರೆಫ್ರಿ ಆಗಬೇಕಂತ ಆಸೆ ಪಡೋದು ತಪ್ಪಿಲ್ಲ, ರೆಫ್ರಿ ಆದವನು ಜಡ್ಜ್ ಆಗಬೇಕಂತ ಆಸೆ ಪಡೋದು ತಪ್ಪೇ ಇಲ್ಲ, ಮತ್ತು ಜಡ್ಜ್ ಆದವನು ನಾನು ಈ ಒಂದು ಸಂಸ್ಥೆಯಲ್ಲಿ ಒಂದು ಪದಾಧಿಕಾರಿ ಆಗಬಹುದು ಅಥವಾ ನನಗೆ ಅದು ಸಿಗಬಹುದಾ ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೇ ಇರ್ತಾರೆ. ಎಸ್, ಇಟ್ಸ್ ಪಾಸಿಬಲ್. ನಮ್ಮ ಒಂದು ಅಸೋಸಿಯೇಷನ್ನಲ್ಲಿ ಇದೆಲ್ಲದಕ್ಕೆ ಒಂದು ಅವಕಾಶ ಇದೆ. ಜಡ್ಜ್ ಆದವನು ಒಂದು ಪದಾಧಿಕಾರಿ ಹುದ್ದೆಗೆ 4 ವರ್ಷಗಳ ನಂತರ ಅವರು ನಮ್ಮ ಅಸೋಸಿಯೇಷನ್ನ ಮೆಂಬರ್ ಆಗಿದ್ದರೆ ಅವರು ಕಂಟೆಸ್ಟ್ ಮಾಡ್ಬೋದು. ಅವರೊಂದು ಜಿಲ್ಲಾ ಸಂಸ್ಥೆಯ ಒಂದು ಪದಾಧಿಕಾರಿ ಆಗಿದ್ದಲ್ಲಿ ಅವರು ರಾಜ್ಯ ಸಂಸ್ಥೆಗೆ ಅವರು ಒಂದು ಎಲೆಕ್ಷನ್ ನಡೆದಾಗ ಅವರು ಅದರಲ್ಲಿ ಕಂಟೆಸ್ಟ್ ಮಾಡ್ಬೋದು. ಎವ್ರಿ 4 ಇಯರ್ಸ್ ಎಲೆಕ್ಷನ್ ಇರೋದ್ರ ಒಂದು ಎಲೆಕ್ಷನ್ ಇರೋದ್ರಿಂದ ಅವರು ಒಂದು ಅದರಲ್ಲಿ ಎಲೆಕ್ಷನ್ ನಡೆದಾಗ ಕಂಟೆಸ್ಟ್ ಮಾಡ್ಬೋದು. ರಾಜ್ಯ ಅಧ್ಯಕ್ಷರ ಹುದ್ದೆಗೇ ಕಂಟೆಸ್ಟ್ ಮಾಡ್ಬೋದು. ಮತ್ತು ನಮ್ಮ ಅಸೋಸಿಯೇಷನ್ನ ರೂಲ್ಸ್ ಪ್ರಕಾರ ಅಧ್ಯಕ್ಷರು 4 ವರ್ಷದ ನಂತರ ಅಧ್ಯಕ್ಷರ ಹುದ್ದೆಯಲ್ಲೇ ಅವರೇ ಕಂಟೆಸ್ಟ್ ಆದ ಅವರೇ ಎಲೆಕ್ಟ್ ಆದರೂ ಕೂಡ ಅವರು ಆ ಒಂದು ಅಧ್ಯಕ್ಷರ ಹುದ್ದೆಯಲ್ಲಿ ಮುಂದುವರಿಯತಕ್ಕಂತಹ ಒಂದು ಅವಕಾಶ ಇಲ್ಲ. 4 ವರ್ಷಗಳ ಕೂಲಿಂಗ್ ಆಫ್ ಪೀರಿಯಡ್ ಆದಮೇಲೆ ಮತ್ತೆ ಅವರು ಅಧ್ಯಕ್ಷರಾಗಬಹುದೇ ಹೊರತು ಅವರು 4 ವರ್ಷಗಳ ನಂತರ ಅಧ್ಯಕ್ಷರಾಗಿ ಅವ್ರನ್ನೇ ಚೂಸ್ ಮಾಡಿದ್ರು ಅವರು ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಯಾವುದೇ ಥರದ ಒಂದು ಅವಕಾಶಗಳಿಲ್ಲ. ನೋಡಿ ವೀಕ್ಷಕರೇ, ಎಲ್ಲರಿಗೂ ಸಹ ಒಂದು ಸದಾವಕಾಶ. ಯಾರಾದರೂ ಈ ಥರ ಯೋಗ ಕ್ಷೇತ್ರದಲ್ಲಿ ಯಾವ್ದಾರ ಒಂದು ಅಸೋಸಿಯೇಷನಲ್ಲಿ ನೀವು ಬೆಳಿಬೇಕು, ಈ ರೀತಿ ಆಸ್ತಿಗಳಿಟ್ಕೊಂಡಿತ್ತು ಅಂದರೆ ಇದೊಂದು ಸದಾವಕಾಶ. ನೀವು ಬೇಕಿದ್ರೆ ಸಂಪರ್ಕ ಮಾಡಿ ಅದಕ್ಕೇನು ಪ್ರೊಸೀಜರ್ ಅಂತ ತಿಳ್ಕೊಂಡು ಆ ನಂತರ ನೀವು ಮುಂದುವರಿಯೋಕ್ಕೆ ಸಹಾಯ ಆಗುತ್ತೆ. ಮತ್ತು ಇನ್ನೂ ಒಂದು ಸರಿ ಏನಾಗುತ್ತೆ, ನಾನು ಇನ್ನೊಂದು ಅಸೋಸಿಯೇಷನ್ಗಳನ್ನು ನೋಡಿ ಅಸೋಸಿಯೇಷನ್ ಅಂದರೆ ಕಾಂಪಿಟೇಷನ್ಗಳನ್ನು ನೋಡಿರೋ ಪ್ರಕಾರ ಏನಾಗೋಗ್ಬಿಡುತ್ತೆ ಅಂದರೆ, ಕೆಲವೊಂದು ವ್ಯಕ್ತಿಗಳು ಈಗ ಸ್ಟೇಜ್ ಮೇಲಿರುವಂಥವ್ರು, ಯಾರನ್ನ ಅನೌನ್ಸ್ ಮಾಡುವಂಥವ್ರು, ಏನಂದರೆ ಒಂದು ಹುದ್ದೆಗಳಲ್ಲಿ
ಪ್ರತಿಭೆ ಇರುತ್ತೆ ಆದರೆ ಅವಕಾಶಗಳೇ ಸಿಗ್ತಾ ಇರೋದಿಲ್ಲ. ಇಲ್ಲಿ ಏನು ಆ ಥರ ಏನಾದರೂ ಇದೆ, ಇವಾಗ ಫಾರ್ ಎಕ್ಸಾಂಪಲ್ ಏನಂದರೆ ಇವಾಗ ಸ್ಟೇಜ್ ಮೇಲೆ ಬಂದು ಈ ಏನು ಬಂದಿರುವಂತಹ ಗೆಸ್ಟ್ಗಳನ್ನು ಆಹ್ವಾನ ಮಾಡುವಂತಹ ಇದಾಗಿರ್ಬೋದು, ಇರುತ್ತೆ ಈ ರೀತಿ ಪ್ರಮುಖವಾಗಿ ನಾನು ಕಾಣಿಸ್ಕೊಳ್ಬೇಕು ಎನ್ನುವಂತಹ ಅಭಿಲಾಷೆ ಇರುತ್ತೆ. ಆ ಥರ ಅಭಿಲಾಷೆ ಇಟ್ಟು ಮತ್ತು ಪ್ರತಿಭೆ ಇರುವಂಥವ್ರಿಗೆ ಇಲ್ಲಿ ಅವಕಾಶ ಸಿಗುತ್ತಾ, ಅಥವಾ ನೀವು ಆಲ್ರೆಡಿ ನಿರ್ದಿಷ್ಟವಾಗಿ ನಾವು ಇವ್ರಿಗೆ ಇಂತಿಂಥ ಕೆಲಸ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? ಒಂದು ಯೋಗ ಕಾಂಪಿಟೇಷನ್ನ ಮಾಡಬೇಕಾದ್ರೆ ತುಂಬ ಕೆಲಸಗಳಿರುತ್ತೆ. ಅದರಲ್ಲಿ ನಾವು ನಮ್ಮ ಒಂದು ಸದಸ್ಯರ ವ್ಯಾಪ್ತಿಯಲ್ಲೇ ಕೆಲವರ ಜವಾಬ್ದಾರಿಗಳನ್ನು ಆಲ್ರೆಡಿ ನಾವು ವಹಿಸಿದ್ದೀವಿ. ಈ ರೀತಿ ವಹಿಸಿದಾಗ ಮಾತ್ರ ಒಂದು ಕೆಲಸ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ. ಪ್ರಮುಖವಾದಂಥ ಕೆಲಸಗಳು, ಎಲ್ಲ ಕೆಲಸಗಳಲ್ಲ, ಇನ್ನು ಕೆಲವು ಕೆಲಸಗಳಿಗೆ ಎಲ್ಲ ವಾಲಂಟಿಯರ್ಸ್ಗಳನ್ನು ನಾವು ತಗೊಳ್ತಾ ಇದ್ದೀವಿ. ನಮ್ಮ ಯೋಗ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರುವಂಥವರು ಇಲ್ಲಿ ಕೂಡ ಗುರುತಿಸ್ಕೊಳ್ಳಿಕ್ಕೆ ನಾವು ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ. ಏಕೆಂದರೆ ಕೆಲಸಗಳಂದರೆ ತುಂಬ ಕೆಲಸಗಳಿರುತ್ತೆ. ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದವರೆಗೂ ಹಂತ ಹಂತವಾದ ಕೆಲಸಗಳು, ತನ್ನದೇ ಆದಂಥ ಕೆಲಸಗಳು ಇದ್ದೇ ಇರುತ್ತೆ. ಹಾಗಾಗಿ ಕೆಲವು ಕೆಲಸಗಳನ್ನು, ಪ್ರಮುಖ ಕೆಲಸಗಳನ್ನು ನಾವು ವಿಂಗಡಿಸ್ಕೊಂಡಿದ್ದೀವಿ. ಇನ್ನು ಕೆಲಸಗಳನ್ನು ನಾವು ಬೇರೆ ವಾಲಂಟಿಯರ್ಸ್ಗಳು ಕೂಡ ನಾವು ಅದನ್ನು ವ್ಯವಸ್ಥೆ ಮಾಡಿ ಕೊಡ್ತಿದ್ದೀವಿ. ಈ ಅವಕಾಶಗಳನ್ನು ನಾವು ವಾಲಂಟಿಯರ್ಸ್ ಅದನ್ನು ಬಳಸ್ಕೋಬೋದು. ಯಾರಿಗೆ ಪ್ರತಿಭೆ ಇರುತ್ತೋ ಯಾರು, ಹೌದು, ಯಾರು ಆತ್ಮೀಯವಾಗಿ ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ವಾಲಂಟಿಯರ್ಸ್ಗಳಿಗೆ ಇದನ್ನು ನಾವು ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸ್ಕೊಡ್ತಿದ್ದೀವಿ. ನಾನು ಅದೇ ಈಗ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆನೇ ಅದೇ ಅವಿನಾಶ್ ಅವ್ರ ಹತ್ರ ಮಾತಾಡ್ತಾ ಇದೆ, ಅದೇ ಅದನ್ನೇ ಅವರು ಹೇಳ್ತಾ ಇದ್ರು. ಈಗ ನೋಡಿ, ನಾನು ಅವರ ಸ್ಟೂಡೆಂಟ್ ಬಂದು ಈಗ ಗೆಸ್ಟ್ಗಳನ್ನು ಸ್ವೀಕಾರ ಮಾಡುವಂತಹ ಕೆಲಸ ಅವರು ವಹಿಸ್ಕೊಂಡಿದ್ದಾರೆ. ಸೊ ಇವರು ಖಜಾಂಚಿಗಳಾಗಿದ್ರು ಸಹ ಇವರು ಗೆಸ್ಟ್ಗಳನ್ನು ಕರ್ಕೊಂಬರುವಂತಹ ಕೆಲಸ ಇವರು ವಹಿಸ್ಕೊಂಡಿದ್ದಾರೆ. ಈ ರೀತಿ ಏನಪ್ಪಾ ಅಂದ್ರೆ ಯಾರಿಗೆ ಆಗಲಿ ಈ ಥರ ಸೀಮಿತವಾಗಿರೋದು ಅಥವಾ ವ್ಯಕ್ತಿ ಪೂಜೆ ಈ ಥರದಲ್ಲಿ ಯಾವುದು ಇಲ್ಲ? ಇಲ್ಲ ಇಲ್ಲ, ಇಲ್ಲಿ ಇಲ್ಲಿ ಎಲ್ಲರೂ ಕೂಡ ಒಂದೇ. ಕೆಲಸಕ್ಕೆ ಅಂತ ಬಂದಾಗ ಮತ್ತು ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡಿಬೇಕು ಅಂದಾಗ ಇಲ್ಲರಿ ಯಾವುದೇ ಒಂದು ಕುರ್ಚಿಗೆ ಅಂಟ್ಕೊಂಡಿರೋ ಅಂಥದ್ದು, ಯಾವುದೇ ಒಂದು ಪದವಿಗೆ ಅಂಟ್ಕೊಂಡಿರೋರು ಯಾರೂ ಇಲ್ಲ. ಆ ಮನಸ್ಥಿತಿಯವರು ನಮ್ಮ ಅಸೋಸಿಯೇಷನಲ್ಲಿ ಯಾರೂ ಇಲ್ಲ. ಇವತ್ತು ಈಗ ಈ ಇಷ್ಟು ದಿನಗಳ ಬೆಳವಣಿಗೆಯಲ್ಲೇ ನಾವು ಹೇಳಬೇಕಂದ್ರೆ ಅಧ್ಯಕ್ಷರು ಕೂಡ ಒಂದು ವಸತಿ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಬರ್ತಾರೆ, ನಮ್ಮ ಖಜಾಂಚಿಯವರು ಕೂಡ ಒಂದು ಗೆಸ್ಟ್ ಇನ್ವೈಟ್ ಮಾಡಲಿಕ್ಕೆ ಬರ್ತಾರೆ, ನಮ್ಮ ವೈಸ್ ಪ್ರೆಸಿಡೆಂಟ್ ಆದವರು ಕೂಡ ಒಂದು ಜಾಗದ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಬರ್ತಾರೆ. ಅಂದರೆ ಎಲ್ಲರೂ ಕೂಡ ಅವರದೇ ಆದಂಥ ಸಮಯವನ್ನು ಕೊಟ್ಟು, ಎಲ್ಲ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ನೋಡಿದೆ ಅವರ ಸಮಯವನ್ನು ಕೊಟ್ಟು ಒಟ್ಟಾರೆ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಕೂಡ ಸಮ ಮನಸ್ಸಿನಿಂದ ಪರಿಶ್ರಮಿಸ್ತಾ ಇದ್ದಾರೆ. ತುಂಬ ಸೊಗಸಾಗಿ ತಿಳಿಸ್ಕೊಟ್ರಿ. ಪಲ್ಲಕ್ಕಿ ಯಾರು ಹೊತ್ತಿದ್ರು ಅನ್ನೋದು ಮುಖ್ಯ ಅಲ್ಲ, ಉತ್ಸವ ನಡೆಯೋದು ಮುಖ್ಯ. ಖಂಡಿತವಾಗಿ, ಹೌದು 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 ಹೌದು. ಇಲ್ಲಿ ಏಕ ವ್ಯಕ್ತಿಯ ಪೂಜೆ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಮುಖವಾಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಮ್ಮ ಅಸೋಸಿಯೇಷನ್ನಲ್ಲಿ ಎಲ್ಲರೂ ಕೂಡ ಪ್ರಮುಖರೇ. ಅವರೇ ಅವರ ಒಂದು ಸ್ವಂತ ಕೆಲಸ ಅಂತ ಭಾವಿಸಿ ಈ ಒಂದು ಅಸೋಸಿಯೇಷನ್ನ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಹಾಗೆ ಕೂಡ ನಡೆಯುತ್ತಾ ಇರುತ್ತೆ. ಈಗ ಅವಿನಾಶ್ ಅವರು ಹೇಳಿರೋ ಹಾಗೆ ಇದೊಂದು ಬದಲಾವಣೆ, ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ತರೋ ಒಂದು ಮೂಲ ಉದ್ದೇಶ ಇಟ್ಟುಕೊಂಡೇ ನಾವೆಲ್ಲ ಸಮಸ್ಥಿತಿ ಇರುವಂಥವರು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ತುಂಬ ಸೊಗಸಾಗಿ ತಿಳಿಸ್ಕೊಟ್ರಿ. ಗಣೇಶ, ನಾನು ವೈಯಕ್ತಿಕವಾಗಿ ನಾನು ಕಾಂಪಿಟೇಷನಿಂದ ಹೊರಗಡೆ ಬರೋದಕ್ಕೆ ಅಥವಾ ಕಾಂಪಿಟೇಷನ್ ಭಾಗವಹಿಸೋದನ್ನು ಕಡಿಮೆ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಇಲ್ಲಿ ನೋಡಿ, ನಾನು ಇಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಬೇಕಂದ್ರೂ ಸಹ ಅಲ್ಲಿ ಬರೋ ಎಂಟ್ರಿ ಫೀಸ್ ಆಗಿರ್ಬೋದು ಮತ್ತು ಎಲ್ಲೆಲ್ಲೋ ನಡೀತಾ ಇತ್ತು, ಅಲ್ಲಿಗೆ ಮನೆಯವ್ರ ಹತ್ರ ದುಡ್ಡು ಇಸ್ಕೊಂಡು ಅಲ್ಲಿ ಹೋಗಿ, ಅಂದರೆ ನಾನು ಶಾಲಾ ಅಥವಾ ಕಾಲೇಜ್ ಮಟ್ಟದಲ್ಲಿ ನಾನು ಹೇಳ್ತಾ ಇದ್ದೀನಿ, ಹೋಗಿ ಅಲ್ಲಿಗೆ ಹೋಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೆ, ತಿರ್ಗಾ ಅಲ್ಲಿ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗ್ತದೆ, ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆದಮೇಲೆ ತಿರ್ಗಾ ಅಲ್ಲಿ ತಿರ್ಗಾ ಎಂಟ್ರಿ ಫೀಸ್ಗಳು ಮತ್ತು ತಿರ್ಗಾ ಅಲ್ಲಿಗೆ ಹೋಗೋದಕ್ಕೆ ಚಾರ್ಜ್ಗಳು, ತಿರ್ಗಾ ಔಟ್ ಆಫ್ ಸ್ಟೇಟ್ ಇರ್ತಾ ಇತ್ತು, ಅಲ್ಲಿಗೆ ಹೋಗಬೇಕು ಅಂದರೆ ತಿರ್ಗಾ 1000 ರೂಪಾಯಿ ಖರ್ಚಾಗ್ತಾ ಇತ್ತು. ಇನ್ನೊಮ್ಮೆ ಒಮ್ಮೆ ನಂದೇನಾಯಿತು, ಒಂದು ಸರಿ ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆಯಿತು, ಇಂಟರ್ನ್ಯಾಷನಲ್ ಸೆಲೆಕ್ಟ್ ಆದಾಗ 100,000 ರೂಪಾಯಿ ಖರ್ಚುಗಳನ್ನ ಕೇಳಿದ್ರು, ಇಷ್ಟು ಲಕ್ಷ ಆಗುತ್ತೆ, ಬರೋದಕ್ಕಾಗತ್ತೆ, ಬರ್ತೀರಾ ಅಂತ. ನೋಡಿ, ಮಧ್ಯಮ ವರ್ಗದಲ್ಲಿರುವಂಥವ್ರಿಗೆ 100,000 ರೂಪಾಯಿ ಅನ್ನೋದು ತುಂಬ ದೊಡ್ಡ ಮೊತ್ತ ಆಗಿರುತ್ತೆ. ಈ ರೀತಿ ಇರುವಂತಹ ಪರಿಸ್ಥಿತಿನಲ್ಲಿ ಸ್ಪರ್ಧಾಳುಗಳಿಗೆ ಈಗ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನಿಂದ ಈ ರೀತಿ ಪ್ರತಿಭೆಗಳಿಗೆ ತುಂಬ ಅವರಿಗೆ ಅರ್ಹತೆ ಇರುತ್ತೆ, ಅಂಥ ಪ್ರತಿಭೆಗಳಿಗೆ ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ಸಹಕಾರ ಸಿಕ್ಕತ್ತಾ? ನಿಮಗೆ ಬಂದಿರುವಂಥ ಪರಿಸ್ಥಿತಿ ಮತ್ತು ಇನ್ಯಾವ ಯೋಗಪಟುಕ್ಕೂ ಬರಬಾರದು ಅನ್ನೋ ಕಾರಣದ ದೃಷ್ಟಿಯಿಂದ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಯೋಗಾಸನ ಅಸೋಸಿಯೇಷನ್ ಉಟ್ಕೊಂಡಿರುವಂಥದ್ದು. ಈ ನಮ್ಮ ಅಸೋಸಿಯೇಷನ್ನಿಂದ ಯಾವುದೇ ಒಬ್ಬ ಯೋಗಾಪಟುಗೆ
ಪ್ರಶಾಂತ್ಗಾಗಿರುವಂಥ ಅನ್ಯಾಯ ಮತ್ತು ಪ್ರಶಾಂತ್ಗಾಗಿರುವಂತಹ ಅವ್ಯವಸ್ಥೆ ಪ್ರಶಾಂತ್ಗಾಗಿರುವಂತಹ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಮ್ಮ ಅಸೋಸಿಯೇಷನ್ ಅವರು ಏನು ಮಾಡ್ತಾ ಇದ್ದೀವಿ, ಕರ್ನಾಟಕ ಯೋಗಾಸನ ಚಾಂಪಿಯನ್ಶಿಪ್, ಈ ಚಾಂಪಿಯನ್ಶಿಪ್ನಲ್ಲಿ ಅವರು ಗೆದ್ದಂಥ ಯೋಗಪಟುಗಳನ್ನು ನಮ್ಮ ಒಂದು ಅಸೋಸಿಯೇಷನ್ ಅವರನ್ನು ರಾಷ್ಟ್ರೀಯ ಮಟ್ಟ ಯೋಗ ಕಾಂಪಿಟೇಷನ್ಗೆ ಎಲ್ಲ ಖರ್ಚನ್ನು ಭರಿಸಿ ಅವರನ್ನು ಅಲ್ಲಿ ನ್ಯಾಷನಲ್ ಕಾಂಪಿಟೇಷನ್ಗೆ ಭಾಗವಹಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದೆ. ಯಾವುದೇ ರೀತಿ ಶುಲ್ಕವನ್ನು ಯೋಗಪಟುಗಳಿಂದ ತಗೊಳ್ತಾ ಇಲ್ಲ, ಅವರನ್ನು ಉಚಿತವಾಗಿ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಅಸೋಸಿಯೇಷನ್ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ಅವಿನಾಶ್ ಅವರೇ, ಮುಂದಿನ ಪ್ರಶ್ನೆ ನಿಮಗೆ ಕೇಳಬೇಕು ಅಂತ ಇದ್ದೀನಿ. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ಈಗ ನೋಡಿ ಬರೀ ಕಾಂಪಿಟೇಷನೇ ಜೀವನ ಅಲ್ಲ. ಈಗ ನಾನು ಇವಾಗ ಯೋಗ ಶಿಕ್ಷಕ ಅಂತ ಅಂದರೆ ಕಾಂಪಿಟೇಷನ್ 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ನಡೀತಾ ಇರುತ್ತೆ. ಈಗ ನಾನು ಇವಾಗ ಈ ಅಸೋಸಿಯೇಷನ್ಗೋಸ್ಕರ ನಾನು ತುಂಬ ದುಡಿತೀನಪ್ಪ, ನಾನು ಹಗಲು ರಾತ್ರಿ ಬರ್ತೀನಿ, ನಾನು ನಿಮ್ಮ ಕಾರ್ಯಗಳಿಗೆಲ್ಲ ಮಾಡ್ತೀನಿ ಅಂತ ನಾನು ಬಂದು ನಾನು ಸೇರಿಕೊಳ್ತೀನಿ ಅಂದರೆ, ಸೊ ನನಗೆ ನನ್ನ ಪ್ರೊಫೆಷನಲಿ ನನಗೇನಾದರೂ ಸಹಕಾರವಾಗುವಂತಹ ವ್ಯವಸ್ಥೆ ಏನಾದರೂ ಮಾಡುವಂತಹ ಪ್ಲ್ಯಾನ್ಗಳಿದೆಯಾ ನಿಮಗೇನಾದರೂ? ಎಸ್ ಪ್ರಶಾಂತ್, ನೀವು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಏನಂತ ಅಂದರೆ, ತುಂಬ ಜನರಿಗೆ ಈ ಒಂದು ಯೋಗಾಸನವನ್ನು ಹಾಬಿಯಾಗಿ ತಗೊಂಡಿರ್ತಾರೆ. ಇನ್ನೂ ತುಂಬ ಜನ ಏನು ಮಾಡ್ತಾರೆ, ಯೋಗಾಸನವನ್ನೇ ಒಂದು ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡಿ ಇದನ್ನೇ ಒಂದು ಅವರು ವೃತ್ತಿಯನ್ನಾಗಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಯೋಗ ಶಿಕ್ಷಕರಿಗೆ ನಮ್ಮ ಒಂದು ಅಸೋಸಿಯೇಷನ್ನಿಂದ ಕೆಲವು ಸೌಲಭ್ಯಗಳನ್ನು ಒದಗಿಸ್ಬೇಕು, ಎಲ್ಲರಿಗೂ ಒಂದು ನೆರವಾಗಬೇಕು ಅಂತ ನಮ್ಮ ಅಸೋಸಿಯೇಷನ್ ನಾವು ಒಂದು ಡಿಸಿಷನ್ ತಗೊಂಡಿದ್ದೀವಿ. ಅದರ ಪ್ರಕಾರ ನಾವು ಏನು ಮಾಡ್ತಿದ್ದೀವಿ, ಯೋಗ ಶಿಕ್ಷಕರ ಒಂದು ಯೋಗ ಟೀಚರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದನ್ನು ನಾವು ಹುಟ್ಟಾಕ್ತಾ ಇದ್ದೀವಿ ಸಂಸ್ಥೆನ. ಸೊ ಈ ಒಂದು ಯೋಗ ಟೀಚರ್ಸ್ ವೆಲ್ಫೇರ್ ಅಸೋಸಿಯೇಷನ್, ಇದರ ಒಂದು ಧ್ಯೇಯೋದ್ದೇಶಗಳು ಏನು ಅಂತ ಅಂದರೆ, ಸಿ ಈಗ ಕೋವಿಡ್ ಸಿಚುಯೇಷನ್ ಬಂತು, ಕೋವಿಡಲ್ಲಿ ಏನಾಯಿತು, ನಮ್ಮ ಯೋಗ ಶಿಕ್ಷಕರು ಯೋಗವನ್ನೇ ತಮ್ಮ ವೃತ್ತಿಯನ್ನಾಗಿಸಿಕೊಂಡಿದ್ದವರಂಥವ್ರಿಗೆ ಏನಾಯಿತು, ಅವರು ಯಾವ ಕ್ಲಾಸಸ್ ಸಿಗಲಿಲ್ಲ, ಅಥವಾ ಆನ್ಲೈನ್ ಕ್ಲಾಸಸ್ ಮಾಡಲಿಕ್ಕೂ ಅವಾಗ ಆನ್ಲೈನ್ ಕ್ಲಾಸಸ್ ತಗೊಳ್ಳಿಕ್ಕೂ ಕೂಡ ಸ್ಟೂಡೆಂಟ್ಸ್ ಸಿಗ್ತಿರಲಿಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ, ಯೋಗವನ್ನೇ ತಮ್ಮ ವೃತ್ತಿ ಅಂತ ಭಾವಿಸಿರೋರಿಗೆ ಅವ್ರಿಗೆ ಯಾವ ಒಂದು ಆರ್ಥಿಕ ನೆರವು ದೊರೆತಿಲ್ಲ. ಆ ಒಂದು ಆರ್ಥಿಕ ನೆರವು ದೊರೆಯದ ಕಾರಣದಿಂದಾಗಿ ಏನಾಗಿದೆ, ನಮ್ಮ ಯೋಗ ಶಿಕ್ಷಕರು ತುಂಬಾ ಒಂದು ತೊಂದರೆಯನ್ನ ಅನುಭವಿಸಿದ್ದಾರೆ. ಆ ತೊಂದರೆ ಅನುಭವಿಸಿದಂಥವ್ರಿಗೆ ಅವ್ರಿಗೆ ಏನಾಗುತ್ತೆ, ಅಂಥವರು ತುಂಬ ಜನ ಬೆಂಗಳೂರಲ್ಲಿ ಬಂದು ಯೋಗ ಶಿಕ್ಷಕರು ಸೆಟ್ಲ್ ಆಗಿದ್ದರು. ಯೋಗ ಕ್ಲಾಸಸ್ ನಡೀತಿತ್ತು, ಆವಾಗ ಅವ್ರಿಗೆ ತಿಂಗಳಿಗೆ ಅವ್ರಿಗೆ ದುಡ್ಡು ಬರ್ತಿತ್ತು. ಹಾಗಾಗಿ ಅವ್ರೇನು ಮಾಡ್ತಿದ್ರು, ತಿಂಗಳಿಗಾದಂಥ ದುಡ್ಡು ಸಿಗ್ತಿದ್ದರಿಂದ ಇಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಅವರು ಇಲ್ಲಿ ಅವರು ಒಂದು ತಮ್ಮ ಜೀವನನ ನಡೆಸ್ತಿದ್ರು. ಕೋವಿಡ್ ಬಂದಾಗ ಏನಾಯಿತು, ಅವರು ಕೆಲಸಗಳನ್ನ ಕಳ್ಕೊಂಡ್ರು, ಅವರೆಲ್ಲ ಬೆಂಗಳೂರು ಬಿಟ್ಟು ಹೊರಗಡೆ ಹೋದರು. ಸೊ ಅಂಥ ಕೋವಿಡ್ನಲ್ಲಿ ಆದಂತಹ ಒಂದು ಪರಿಸ್ಥಿತಿ ಮುಂದೆ ನಮ್ಮ ಯೋಗ ಟೀಚರ್ಸ್ಗೆ ಬರದೇ ಇರಲಿ ಅಂತ ನಾವೇನು ಮಾಡ್ತಿದ್ದೀವಿ, ಈ ಒಂದು ಕರ್ನಾಟಕ ಯೋಗ ಟೀಚರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹುಟ್ಟಾಗ್ತಾ ಇದ್ದೀವಿ. ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮೂಲಕ ನಾವು ನಮ್ಮ ಯೋಗ ಟೀಚರ್ಸ್ಗೆ ಮುಂದಕ್ಕೆ ಅವರಿಗೆ ಒಂದು ನಾವು ಅವರಿಗೆ ಜೀವನೋಪಾಯಕ್ಕೆ ಯಾವುದೇ ಒಂದು ಅಡ್ಡಿ ಆಗದೆ ಇರೋ ತರಹ ಒಂದು ಅವರಿಗೆ ಒಂದು ಭದ್ರ ಅಡಿಪಾಯವನ್ನು ಹಾಕಬೇಕು ಅಂತ ನಮ್ಮ ಒಂದು ಅಸೋಸಿಯೇಷನ್ನ ಮೂಲ ಉದ್ದೇಶ. ಯಾವ ಥರ ಅಂತ ನೀವು ಕೇಳ್ಬೋದು. ಸೊ ಯಾವ ಥರ ನಾವು ಇದನ್ನು ಮಾಡ್ತೀವಿ ಅಂತಂದರೆ, ಈಗ ಎಲ್ಲ ಒಂದು ಯೋಗ ಶಿಕ್ಷಕರು ಈ ನಮ್ಮ ಒಂದು ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಒಂದು ಮೆಂಬರ್ ಆಗಬಹುದು. ಆಯಿತಾ, ಯಾರು ನಮ್ಮ ಮೆಂಬರ್ ಆಗ್ತಾರೆ ಆ ಒಂದು ಮೆಂಬರ್ಗೆ ನಾವು ಏನು ಮಾಡ್ತೀವಿ, ಮುಂದಕ್ಕೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಅವರು ಕಷ್ಟದಲ್ಲಿದ್ದಾಗ ನಮ್ಮ ಅಸೋಸಿಯೇಷನ್ ಮೂಲಕ ಅವರಿಗೆ ಒಂದು ಆರ್ಥಿಕ ನೆರವನ್ನು ಆರ್ಥಿಕ ತೊಂದರೆಯಲ್ಲಿದ್ದಾಗ ನಾವು ನಮ್ಮ ಸಹಾಯ ಹಸ್ತವನ್ನು ಚಾಚ್ತೀವಿ. ವೆದರ್ ಇಟ್ ಈಸ್ 5,000 or 10,000 ಎಷ್ಟಾದ್ರೂ ಆಗ್ಬೋದು, ನಮ್ಮ ಅಸೋಸಿಯೇಷನ್ ಮೂಲಕ ಅವರಿಗೆ ಆರ್ಥಿಕ ನೆರವನ್ನು ಒದಗಿಸ್ತೀವಿ ನಮ್ಮ ಒಂದು ಯೋಗ ಟೀಚರ್ಸ್ಗೆ. ಸೊ ಹಾಗೇ ಇವಾಗ ಏನಾಗ್ತಿದೆ, ಕೋವಿಡಲ್ಲಿ ಯಾರ್ಯಾರು ಆರ್ಥಿಕ ಅನ್ನೋದಕ್ಕಿಂತ ಈಗ ಒಂದು ಬೇರೆ ಬೇರೆ ಸಂಘ ಸಂಸ್ಥೆಗಳು, ಲೈಕ್ ಈಗ ಕ್ಯಾಬ್ ಡ್ರೈವರ್ಸ್ಗೆ ಒಂದು ಕ್ಯಾಬ್ ಚಾಲಕರ ಒಂದು ಅಸೋಸಿಯೇಷನ್ ಅಂತ ಇದೆ, ಆಟೋ ಚಾಲಕರಿಗೆ ಆಟೋ ಚಾಲಕರ ಒಂದು ಸಂಘ ಅಂತ ಇದೆ, ಹಾಗೆಯೇ ಇನ್ನೊಂದು ಯಾವುದೋ ಒಂದು ಕಾರ್ಮಿಕರಿಗೆ ಎಲ್ಲ ಒಂದು ಕಾರ್ಮಿಕ ಸಂಘಗಳಂತ ಇದೆ. ಬಟ್ ನಮ್ಮ ಯೋಗ ಮಾಸ್ಟರ್ಸ್ಗೆ ಏನಾಗಿದೆ, ಯೋಗ ಮಾಸ್ಟರ್ಸ್ಗೆ ಒಂದು ಹೆಲ್ಪ್ ಮಾಡುವಂತಹ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅಂತ ಇಲ್ಲ.
ಇದನ್ನು ಇಲ್ಲಿವರೆಗೆ ಹುಟ್ಟಾಕ್ಬೇಕಂತ ನಮ್ಮ ಯಾರೇ ಒಂದು 30-40 ವರ್ಷಗಳಿಂದ ಈ ಅಸೋಸಿಯೇಷನ್ಗಳಲ್ಲಿ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಪೋಸ್ಟ್ಗಳಿಗೆ ಅಂಟ್ಕೊಂಡ್ರವರಿಗೆ ಅದು ಇಲ್ಲಿವರೆಗೆ ಅವರ ಕಿವಿಗೆ ತಲುಪಿಲ್ಲ, ಅವರ ಕಷ್ಟಗಳು ಅರ್ಥ ಆಗಿಲ್ಲ. ಈ ಒಂದು ರೀಸನಿಂದ ನಾವು ಒಂದು ಪಾರ್ಟಿಸಿಪೆಂಟ್ ಲೆವೆಲಿಂದ ಇದು ನಾವು ಒಂದು ಪ್ಲೇಯರ್ ಲೆವೆಲಿಂದ ಬೆಳೆದು ಬಂದಿರೋದ್ರಿಂದಾಗಿ ನಾನು ಒಂದು ಯೋಗವನ್ನೇ ನನ್ನ ವೃತ್ತಿಯನ್ನಾಗಿಸಿಕೊಂಡಿರೋದ್ರಿಂದ ನನಗೆ ಇದರ ಒಂದು ಅನುಭವ ಆಗಿದೆ. ಹಾಗಾಗಿ ನಾವು ನಮ್ಮ ಅಸೋಸಿಯೇಷನ್ ಮೂಲಕ ಯೋಗ ಟೀಚರ್ಸ್ಗೆ ನಾವು ಒಂದು ಒಳ್ಳೆಯದಾಗಲಿ ಅಂತ ನಾವು ಇದನ್ನು ಹುಟ್ಟಾಕ್ತಿದ್ದೀವಿ. ಇದು ಹೇಗೆ ವರ್ಕ್ ಮಾಡುತ್ತೆ, ನಮ್ಮ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂದರೆ ಈಗ ನಮ್ಮ ಒಂದು ಯೋಗ ಮಾಸ್ಟರ್ಸ್ಗೆ ಏನಿದೆ ಎಲ್ಲರೂ ಒಂದು ಒಂದು ಅಸೋಸಿಯೇಷನ್ ಅಂತ ಮಾಡ್ಕೊಳ್ತೀವಿ. ಒಂದು ಗ್ರೂಪ್ ಆಫ್ ಪೀಪಲ್ ನಮ್ಮ ಅಸೋಸಿಯೇಷನ್ ಜಾಯ್ನ್ ಆಗ್ತಾರೆ. ಆಗ ನಾವೇನು ಮಾಡ್ತೀವಿ, ಒಂದು ಅಪ್ಲಿಕೇಶನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಈ ಒಂದು ಅಪ್ಲಿಕೇಶನ್ ಹೇಗೆ ಅಂದರೆ ಯೋಗ ಟೀಚರ್ಸು ಅದರಲ್ಲಿರ್ತಾರೆ, ಮತ್ತು ಯಾರಿಗೆ ಯೋಗ ತರಗತಿಗಳು ಬೇಕು ಅಂತ ಅವರು ಎನ್ಕ್ವೈರ್ ಮಾಡ್ತಾರೆ. ಯೋಗ ಕ್ಲಾಸಸ್ ಬೇಕು, ಪರ್ಸನಲ್ ಕ್ಲಾಸಸ್ ಆಗಲಿ ಇಲ್ಲ ಗ್ರೂಪ್ ಕ್ಲಾಸಸ್ ಬೇಕಾದವರು ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ನಮ್ಮ ಆ್ಯಪ್ಗೆ ಅದು ಡೈರೆಕ್ಟಾಗಿ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ನಮಗೆ. ಅದನ್ನು ಏನು ಮಾಡ್ತೀವಿ, ಯಾವ ಒಂದು ಏರಿಯಾದಲ್ಲಿ ಯಾವ ಪಾರ್ಟಲ್ಲಿ ನಮ್ಮ ಯೋಗ ಟೀಚರ್ಸ್ ಇದ್ದಾರೆ, ಸಪೋಸ್ ನಾನೀಗ ಹೆಬ್ಬಾಳ್ದಲ್ಲಿದ್ದೀನಿ, ಹೆಬ್ಬಾಳ್ದಲ್ಲಿದ್ದರೆ ಅಲ್ಲಿ ಯಾರು ಹತ್ರದಲ್ಲಿದ್ದಾರೆ, ಇವಾಗ ನೀವು ಒಂದು ನಿಮಗೆ ಯೋಗ ತರಗತಿ ಬೇಕೀಗ, ನಿಮಗೆ ಒಂದು ಪರ್ಸನಲ್ ಟ್ರೈನಿಂಗ್ ಬೇಕಿದೆ, ನಾನೀಗ ಒಂದು ನಾಗರಬಾವಿಲಿ ಇದ್ದೀನಿ, ನಿಮಗೆ ನಾಗರಬಾವಿ ಹತ್ರ ಆಗುತ್ತೆ. ಸೊ ನೀವು ಸರ್ಚ್ ಮಾಡಿದಾಗ ಏನಾಗುತ್ತೆ, ಈ ಥರ ನಮಗೆ ಏನಾಗುತ್ತೆ, ಆ್ಯಪ್ ನಾವು ಡೆವಲಪ್ ಮಾಡಿರ್ತೀವಿ, ನಮಗೆ ಅದು ಇಂಥ ಕಡೆ ಅವ್ರಿಗೆ ಎನ್ಕ್ವೈರಿ ಬಂದಿದೆ ಅಂತ ಏನು ಮಾಡ್ತೀವಿ, ನಾವು ಅಲ್ಲಿ ಆ ಒಂದು ಲೊಕೇಶನಲ್ಲಿ ಇರುವಂತಹ ಯೋಗ ಟೀಚರ್ಸ್ಗೆ ಆ ಒಂದು ಕ್ಲಾಸ್ನ ಅಸೈನ್ ಮಾಡ್ತೀವಿ. ಅಸೈನ್ ಮಾಡಿ ಏನು ಮಾಡ್ತೀವಿ, ಅದರಲ್ಲಿ ಬರುವಂತಹ ಹಣದಲ್ಲಿ ಒಂದು 5% ಅಮೌಂಟನ್ನು ನಾವೇನು ಮಾಡ್ತೀವಿ, ನಮ್ಮ ಅಸೋಸಿಯೇಷನ್ ವೆಲ್ಫೇರ್ಗೋಸ್ಕರ ಇಟ್ಕೊಂಡು ಏನೋ 95% ಅಮೌಂಟನ್ನ ಯಾರು ಕ್ಲಾಸ್ ಮಾಡ್ತಾರಲ್ಲ ನಿಮಗೆ ನಾವು ಕೊಡ್ತೀವಿ. ಈಗ ಒಂದು ಅರ್ಬನ್ ಕ್ಲಾಪ್ ಆಗಲಿ, ತುಂಬ ಒಂದು ಅಪ್ಲಿಕೇಶನ್ಸ್ ಇದೆ, ಅದು ಹೀಗೆ ನಡೀತಿದೆ. ಸೊ ಅದೇ ತರಹ ನಾವು ಒಂದು ನಮ್ಮ ಯೋಗ ಟೀಚರ್ಸ್ ವೆಲ್ಫೇರ್ಗೋಸ್ಕರ ಈ ಒಂದು ಸದುದ್ದೇಶ ಇಟ್ಕೊಂಡು ಈ ಒಂದು ಇದನ್ನು ಕಾರ್ಯಗತ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಾವೀಗ. ಈ ಪ್ಲ್ಯಾನ್ ತುಂಬ ಅದ್ಭುತವಾಗಿದೆ. ಏನಂದರೆ ಸಾಧಾರಣವಾಗಿ ಏನಂದರೆ ಕಾಂಪಿಟೇಷನ್ ಒಂದು ಒತ್ತಟ್ಟಿಗಿಟ್ಟರೆ ಈಗ ನಮಗೆ ತಿರ್ಗಾ ನಮ್ಗೆ ಕೊನೆಗೇನಪ್ಪ ಅಂದರೆ ಪ್ರತಿದಿನಕ್ಕೆ ನಮಗೆ ಖರ್ಚು ನಿರ್ವಹಣೆ ಮಾಡಲಿಕ್ಕೆ ಮತ್ತೆಲ್ಲದಕ್ಕೂ ಸಹ ವೃತ್ತಿ ಅಂತ ತೊಗೊಂಡಾದ್ಮೇಲೆ ಈ ನಿರೀಕ್ಷೆಗಳಿದ್ದೇ ಇರುತ್ತೆ. ನಾನು ಕ್ಲಾಸ್ ತೊಗೊಳ್ಬೇಕು ಅನಿಸುತ್ತೆ, ಒಂದೊಂದು ಸರಿ ಏನಾಗುತ್ತೆ ಕ್ಲಾಸ್ ತೊಗೊಳ್ಬೇಕಂದ್ರೂ ಸಹ ಪ್ರತಿಭೆ ಇದ್ರೂ ಸಹ ಎಲ್ಲಿ ತೊಗೊಳೋದಾದ ಅವಕಾಶಗಳ ಕೊರತೆ ಇರುತ್ತೆ. ಅದನ್ನು ನೀಗಿಸ್ಲಿಕ್ಕೆ ಒಂದು ತುಂಬ ಅತ್ಯುತ್ತಮವಾದ ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ತುಂಬ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ. ಮತ್ತೆ ಇನ್ನೊಂದು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಕೋವಿಡ್ ಟೈಮಲ್ಲಿ ಇದೇ ಆಯಿತು. ಈಗ ನೋಡಿ ಎಲ್ಲರಿಗೂ ಒಂದೊಂದು ಸಂಸ್ಥೆ, ಚಲನಚಿತ್ರ ಮಾಡೋರಿಗೆ ಅವರಿಗೆ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಇದೆ, ಏನು ಸಾಹಿತ್ಯದವ್ರಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್, ಎಲ್ಲರಿಗೂ ಸಹ ಒಂದೊಂದು ಪರಿಷತ್ ಇದೆ. ಆದರೆ ಯೋಗ ಕ್ಷೇತ್ರದಲ್ಲಿ ಏನಾಗೋಯ್ತು ಅಂದರೆ ನಮ್ಗೆ ಎಲ್ಲಿಂದನೂ ಏನಾದರೂ ಸಹಾಯ ನಿರೀಕ್ಷೆ ಮಾಡಬೇಕು ಅಂದರೆ ಎಲ್ಲಿಂದನೂ ಅವಕಾಶ ಇಲ್ಲ, ಯಾರನ್ನು ಕೇಳೋದು ಯಾರನ್ನು ಬಿಡೋದು ಅನ್ನುವಂಥ ಪರಿಸ್ಥಿತಿ ಆಯಿತು. ಈ ಥರ ಏನಾದ್ರು ಒಂದಿತ್ತು ಅಂದರೆ ಅವ್ರು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸೋದಕ್ಕೂ ಸರಿ ಹೋಗುತ್ತೆ, ಇಲ್ಲಾಂದರೆ ಯಾವುದು ನಾವು ಒಗ್ಗೂಡೇ ಇಲ್ಲ ಅಂದರೆ ಎಲ್ಲಿಂದ ಯಾರಿಗೆ ಮನವಿ ಸಲ್ಲಿಸೋದು, ಮತ್ತು ಒಬ್ಬೊಬ್ಬರಿಗೆ ಮತ್ತು ಸರ್ಕಾರದ ನಾವು ಯೋಚನೆ ಮಾಡಬೇಕು. ಈಗ ಯೋಗ ಶಿಕ್ಷಕರಿಗೆ ನಾವೇನು ಸಹಾಯ ಮಾಡಬೇಕು ಅಂದರೆ ಸರ್ಕಾರದವರು ಎಲ್ಲಿಂದ ಬಂದು ಸಹಾಯ, ಒಬ್ಬೊಬ್ಬರನ್ನೇ ಹುಡ್ಕೊಂಡು ಬರೋದಕ್ಕಾಗೋದಿಲ್ಲ. ಈ ಥರ ಯಾವ್ದಾನ ಒಂದು ಪ್ಲಾಟ್ಫಾರ್ಮ್ ಇತ್ತು ಅಂದರೆ ಅವರು ನಮ್ಮನ್ನು ಸಂಪರ್ಕ ಅಥವಾ ನಾವು ಅವ್ರಿಗೆ ಮನವಿ ಸಲ್ಲಿಸಿದ್ರೆ ಸಹಾಯ ಆಗುವಂತಹ ಸಂಭವ ತುಂಬ ಹೆಚ್ಚಾಗಿರುತ್ತೆ. ನಿಜವಾಗ್ಲೂ ಇದಂತೂ ತುಂಬ ಶ್ಲಾಘನೀಯವಾಗಿರುವಂತಹ ಕಾರ್ಯ, ಯಶಸ್ವಿಯಾಗಿ ನಡೀಲಿ. ಸೊ ಈ ಒಂದು ನಮ್ಮ ಅಸೋಸಿಯೇಷನ್ ಏನಂತ ಅಂದರೆ ಮುಂದಕ್ಕೆ ನಮ್ಮ ಒಂದು ಪ್ಲಾನ್ಸ್ ತುಂಬಾ ದೊಡ್ಡದಾಗಿದೆ. ಈ ಒಂದು ನಮ್ಮ ಒಂದು ಮೆಂಬರ್ಸ್ ಎಷ್ಟು ಜಾಸ್ತಿ ಆಗ್ತಾರೆ ಅಷ್ಟು ನಮಗೆ ಒಂದು ಶಕ್ತಿ ಸಿಗುತ್ತೆ. ನಮ್ಮ ಒಂದು ಯೋಗ ಟೀಚರ್ಸ್ ಎಲ್ಲ ಒಗ್ಗೂಡಬೇಕು ಮೊದಲಿಗೆ. ಅಸೋಸಿಯೇಷನ್ ಎಲ್ಲ ಬಿಟ್ಬಿಡಿ, ಅಸೋಸಿಯೇಷನ್ ಬಿಟ್ಟು ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ಎಲ್ಲರೂ ಒಗ್ಗೂಡಿ. ಎಲ್ಲರೂ ಹನಿ ಹನಿ ಗೂಡಿದ್ರೆ ಹಳ್ಳ, ಹಳ್ಳ ಹಳ್ಳ ಗೂಡಿದ್ರೆ ಕೆರೆ, ಕೆರೆ ಗೂಡಿದ್ರೆ ನದಿ, ನದಿಯಿಂದ ಸಮುದ್ರ. ಸೊ ಹಾಗೆ ನಾವು ಎಲ್ಲ ಒಂದು ಯೋಗ ಟೀಚರ್ಸ್ ಒಟ್ಟುಗೂಡಿ ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ನ ಕಟ್ಟಿದ್ರೆ ಮುಂದಕ್ಕೆ ನಮ್ಮದೇ ಆದಂತಹ ಒಂದು ಯೋಗ ಶಿಕ್ಷಕರ ಒಂದು ಭವನ ಅಂತ ಕಟ್ಸ್ಕೋಬೋದು. ಅದರಲ್ಲಿ ನಾವು ಅದನ್ನು ಒಂದು ಕಮರ್ಷಿಯಲ್ ಇದಕ್ಕೆ ನಾವು ಅದನ್ನ ಬಾಡಿಗೆ ಕೊಡ್ಬೋದು. ಸೊ ಅದರಿಂದ ಬರುವಂತಹ ಒಂದು ಹಣದಿಂದ ನಮ್ಮ ಅಸೋಸಿಯೇಷನ್ನ ಒಂದು ಮೆಂಬರ್ಸ್ಗೆ ನಾವು ಸಹಾಯ ಹಸ್ತ ಚಾಚೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಮ್ಮ ಒಂದು ಕಟ್ಟಡ ಕಟ್ಸ್ಕೊಂಡ್ರೆ ಈಗ ನೀವು ನೋಡಿ ಎಲ್ಲ ಒಂದು ಅಸೋಸಿಯೇಷನ್ಗಳಿಗೆ ಅವ್ರವ್ರ ಸಂಘಗಳಿಗೆ ಒಂದು ಕಟ್ಟಡ ಕಟ್ಸ್ಕೊಂಡಿದ್ದಾರೆ. ಒಂದು 10 ವರ್ಷದಲ್ಲಿ ಒಂದು ಸ್ಪ್ಯಾನ್ ಆಫ್ 10 ಇಯರ್ಸ್ ಅಥವಾ ನಾವು ಇನ್ನೂ ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಗ್ರೋತ್ ತುಂಬ ದೊಡ್ಡ ಲೆವೆಲಲ್ಲಿದ್ದರೆ ನಾವು 5 ವರ್ಷದಲ್ಲಿ ನಮ್ಮ ಯೋಗ ಶಿಕ್ಷಕರ ಒಂದು ಅಸೋಸಿಯೇಷನ್ಗೆ ನಾವು ಒಂದು ಕಟ್ಟಡವನ್ನು ನಾವು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸ್ಕೋಬೋದು. ಅಥವಾ ನಮ್ಮ ಮೆಂಬರ್ಸೇ ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರಿಗೂ ತುಂಬ ತುಂಬ ದೊಡ್ಡ ದೊಡ್ಡ ಸ್ಟೂಡೆಂಟ್ಸ್ ಇದ್ದಾರೆ. ಯೋಗ ಗುರು ಶಿಷ್ಯರನ್ನು ಒಂದು ಕಾಂಟ್ರಿಬ್ಯೂಷನ್ ಕೇಳಿದ್ರೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಅವರ ಒಂದು ಕಾಂಟ್ರಿಬ್ಯೂಷನಿಂದ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಸೇರಿಸಿ ನಾವು ನಮ್ಮ ಒಂದು ಅಸೋಸಿಯೇಷನ್ನ ಪರವಾಗಿ ಒಂದು ಯೋಗ ಕಟ್ಟಡವನ್ನು ಕಟ್ಸ್ಕೊಂಡು ಅದನ್ನ ಕಮರ್ಷಿಯಲ್
ಒಂದು ಫಂಕ್ಷನ್ಸ್ಗೆ ಯೂಸ್ ಮಾಡ್ಕೊಂಡು ಅದರಿಂದ ಬರುವಂತಹ ಒಂದು ಬಾಡಿಗೆಯಿಂದ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೆ ನಾವು ಬೆನಿಫಿಟ್ ಮಾಡಿಕೊಡ್ಬಹುದು. ಪ್ರಶಾಂತ್ ಅವರೇ, ನಿಜವಾಗಿ ಇದೊಂದು ತುಂಬ ನನಗೆ ಯಾವಾಗ ಇದು ಅನುಭವಕ್ಕೆ ಬಂತು ಅಂದರೆ, ನನ್ನ ಸ್ನೇಹಿತನ ತಂದೆಯವರು ಶಿಕ್ಷಕರ ಶಾಲಾ ಶಿಕ್ಷಕರಾಗಿದ್ದರು. ಅವ್ರಿಗೆ ಇದಕ್ಕಿದಂಗೆ ಕ್ಯಾನ್ಸರ್ ಬಂದ್ಬಿಡ್ತು. ವಾರಕ್ಕೆ ಸಾವಿರಾರು ಗಟ್ಟಲೆ ಖರ್ಚು. ಒಬ್ಬ ಶಿಕ್ಷಕನ ಸಂಬಳ ಒಂದು 20-25 ಸಾವಿರ ಏನೋ ಅವ್ರ ತಂದೆಗೆ ಬರ್ತಾ ಇತ್ತು ಸಂಬಳ. ಇವರಿನ್ನು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗರು, ನಾವು ನನ್ನ ಕಾಲೇಜ್ ಫ್ರೆಂಡೇ. ಅವ್ರಿಗೆ ನಿಜವಾಗ್ಲೂ ಈ ಥರ ಅವ್ರ ಶಿಕ್ಷಕದ ಒಂದು ಸಂಘ ಇತ್ತು, ಆ ಸಂಘದಿಂದ ಫಂಡ್ ರಿಲೀಸ್ ಆಯಿತು. ಅದರಿಂದ ಅವರು ಅವರ ಇರುವಂಥ ಕಾಯಿಲೆಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಸಹಾಯ ಆಯಿತು. ಅದೇ ರೀತಿ ಯಾವುದಾದ್ರೂ ಒಂದು ನಮ್ಮ ವೃತ್ತಿಗೆ ಸಂಬಂಧಪಟ್ಟಿದ್ದ ಒಂದು ಸಂಘ ಅಂತ ಇತ್ತು ಅಂದರೆ, ನೀವು ಹೇಳಿದಾಗ ಈಗ 5% ಕಲೆಕ್ಟ್ ಮಾಡೋದು ಅಂತ ಹೇಳಿದ್ರಲ್ಲ, ಅದನ್ನೇನಾದರೂ ಈ ಥರ ಯಾರಾದರೂ ತುಂಬ ನೀಡಿ ಇರುವಂಥವರು ನಮ್ಮ ಈ ಸಂಸ್ಥೆಗೆ ಅಥವಾ ಈ ಯೋಗ ಕ್ಷೇತ್ರಕ್ಕೆ ದುಡಿದಂಥವ್ರಿಗೆ ಅವ್ರು ಏನಾದರೂ ತೊಂದರೆಗೊಳಗಾದಾಗ ಅವ್ರಿಗೆ ಕೈ ಹಿಡಿಯುವಂಥ ಕೆಲಸ ನಡೀತು ಅಂದರೆ ಅದರಷ್ಟು ಸಾರ್ಥಕತೆಯಾಗಿ ಕೆಲಸ ಇನ್ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಇದೆಲ್ಲ ಎಲ್ಲ ನಿಮ್ಮ ಕಾರ್ಯಗಳೆಲ್ಲ ಯಶಸ್ವಿಯಾಗಲಿ, ಮತ್ತು ನಾವು ಹೇಗೆ ಭರವಸೆ ಕೊಟ್ಟು ಆ ಥರ ನಡೀತು ಅಂದರೆ, ನಿಜವಾಗ್ಲೂ ತುಂಬ ಜನ ಬಂದು ಸೇರ್ಕೊಳ್ಳೋದಕ್ಕೆ ಉತ್ಸುಕರಾಗಿರ್ತಾರೆ, ಮತ್ತು ಎಲ್ಲರೂ ಉತ್ಸುಕರಾಗಿದ್ದಾರೆ. ಯಾರು ಏನೂ ಓಡಾಡಬಾರ್ದು ಅಂತೆಲ್ಲ ಈ ನ್ಯೂನ್ಯತೆಗಳಿಂದ ಎಲ್ಲರೂ ಒಂದು ಸ್ವಲ್ಪ ಹಿಂದೆ ಸರಿದ್ದಾರೆ. ನಾನು ಹೇಳಿದ್ನಲ್ಲ, ನನಗಾಗಿರುವಂಥ ಸಮಸ್ಯೆಗಳು ನಾನು ಆ್ಯಸ್ ಅ ಲೇಮ್ ಆ್ಯನ್ ಹೊರಗಡೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿ ಒಬ್ಬರದ್ದು ಒಂದು ಕತೆ ಇದೆ, ಏನಕ್ಕೆ ಕಾಂಪಿಟೇಷನ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಕತೆಗಳಿದೆ. ಸೊ ಎಲ್ಲರಿಗೂ ಒಂದು, ಇವಾಗ ನೋಡಿ ನನ್ನ ಕೆಲಸ ಬಿಟ್ಟು ಏನಕ್ಕೆ ಹೋಗಲಿ, ಅಲ್ಲಿಂದ ನನಗೇನಿದು, ಎಲ್ಲಿ ಯಾರೇ ಆಗಲಿ ಗಣೇಶನ ಅಥವಾ ಅವಿನಾಶ್ ಅವರೇ, ಒಂದನ್ನು ಬಿಟ್ಬಿಡಿ, ಎಲ್ಲರೂ ಒಂದು ಸೇವೆ ಮಾಡೋದಕ್ಕೆ ಬರ್ತಾರೆ ಅಂತೇನಿಲ್ಲ. ಎಲ್ಲರಿಗೂ ಅವರು ಹೊಟ್ಟೆ ತುಂಬಿಸ್ಕೊಳ್ಳೇಬೇಕಾಗಿರುತ್ತೆ, ಅವರು ಸ್ವಂತ ಯೋಚನೆ ಮಾಡೇ ಮಾಡ್ತಾರೆ. ಅದು ಇದೊಂದು ಮನಸ್ಸಲ್ಲಿ ಇಟ್ಕೊಂಡು ಮೂಲ ಉದ್ದೇಶ ಎಲ್ಲ ಇರುತ್ತೆ, ಮಾಡೋಣ, ಸಹಾಯ ಮಾಡೋಣ. ಇಲ್ಲಿ ನೋಡಿ, ಸಹಾಯ ಮಾಡೋಣ. ನಮ್ಗೆ ಯಾವಾಗ ನಮಗೆ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಅನುಕೂಲವಾಗಿದ್ವಿ ಅಂದರೆ ನಮಗೂ ಸಹಾಯ ಮಾಡೋಕ್ಕೆ ಅನ್ಕೊಂಡು, ನನ್ನ ಹೊಟ್ಟೆನೇ ಹಸ್ದಾಗ ನನಗೆ ಸಹಾಯ ಮಾಡೋದು ಸ್ವಲ್ಪ ಕಷ್ಟದ ಸಂಗತಿ ಆಗಿರುತ್ತೆ. ನಿಜವಾಗಿ ಈ ವೆಲ್ಫೇರ್ ಅಸೋಸಿಯೇಷನ್ನು ಮತ್ತು ಈ ಯೋಗ ಕಾಂಪಿಟೇಷನ್ ಬಗ್ಗೆ ನೀವು ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳು ಮತ್ತು ಸ್ಪರ್ಧಾಳುಗಳಿಗೆ ಪ್ರೋತ್ಸಾಹಕ್ಕೆ ನೀವು ಮಾಡ್ತಾ ತೊಗೊಳ್ತಾ ಇರ್ತಕ್ಕಂಥ ಕ್ರಮಗಳು ತುಂಬ ಏನು ಇಂಪ್ರೆಸಿವ್ ಆಗಿದೆ. ಇದು ಹೀಗೆ ನಡೀಲಿ, ಆದಷ್ಟು ಎಲ್ಲವೂ ಸಹ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ. ನಾನು ಕೇಳುವಂಥ ಕ್ವಶನಲ್ಲಿ ಯಾವುದಾದ್ರೂ ನಾನು ಮರ್ತಿದ್ರೆ ಅಥವಾ ನೀವು ಇನ್ನೂ ಹೆಚ್ಚು ಮಾಹಿತಿ ಏನಾದರೂ ವೀಕ್ಷಕರಿಗೆ ಕೊಡಬೇಕು ಅಂತ ಹೇಳಿದ್ರೆ ನೀವು ದಯವಿಟ್ಟು ಕೊಡಿ. ಎಸ್ ಪ್ರಶಾಂತ್ ಅವರೇ, ಸೊ ಏನಂತ ಅಂದರೆ, ನಮ್ಮದು ಈಗ ಒಂದು ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂತ ಇದೆ. ಇದರ ಒಂದು ಅಂಡರಲ್ಲಿ ನಾವು ಜಿಲ್ಲಾ ಮಟ್ಟದ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ಸ್ ಮಾಡಬೇಕಂತ ಇದ್ದೀವಿ. ಸೊ ಆಲ್ರೆಡಿ ನಮಗೆ ಒಂದು 12 ಡಿಸ್ಟ್ರಿಕ್ಟ್ ಮಾಡೋಷ್ಟು ಜನ ನಮಗೆ ಸಿಕ್ಕಿದ್ದಾರೆ, ಅದನ್ನು ಮಾಡ್ತಿದ್ದೀವಿ. ಅದರ ಜೊತೆಗೆ ಯಾವ ಯಾವ ಡಿಸ್ಟ್ರಿಕ್ಟಿಂದ ಅವರು ಒಂದು ಅಸೋಸಿಯೇಷನ್ಗೆ ಜಾಯಿನ್ ಆಗಬೇಕಂತ ಬಯಸಿದ್ದಾರೆ, ಅವರು ತಮ್ಮ ಒಂದು ನೇಮ್ನ ನಮಗೆ ವಾಟ್ಸಪ್ ಮಾಡ್ಬೋದು. ಅವರ ಡೀಟೇಲ್ಸ್ ಸಮೇತ ನಮಗೆ ವಾಟ್ಸಪ್ ಮಾಡಿದ್ರೆ ಆ ಒಂದು ಡಿಸ್ಟ್ರಿಕ್ಟ್ಸಲ್ಲಿ ನಾವು ಅವರ ನೇಮ್ನ ಆ್ಯಡ್ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಅವರ ಒಂದು ಎಕ್ಸ್ಪೀರಿಯೆನ್ಸ್ ಅದೆಲ್ಲ ನೋಡಿಕೊಂಡು ಅವ್ರು ಹೇಗೆ ಪಾಲ್ಗೊಳ್ತಾರೆ ಎಲ್ಲ ನೋಡಿ ನಾವು ಆ ಒಂದು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಲಿ ಅವ್ರನ್ನ ಆ್ಯಡ್ ಮಾಡೋದು, ಅಥವಾ ನಮ್ಮ ಅವ್ರು ತುಂಬ ಎಫಿಷಿಯೆಂಟ್ ಇದ್ದರೆ ನಮ್ಮ ಸ್ಟೇಟಲ್ಲಿ ನಾವು ಇನ್ನೂ ಸಬ್ ಕಮಿಟೀಸ್ನ ಮಾಡಬೇಕಿದೆ. ಆ ಒಂದು ತುಂಬ ಎಫಿಷಿಯೆಂಟ್ ಇರೋವ್ರನ್ನ ನಾವು ನಮ್ಮ ಸ್ಟೇಟಲ್ಲ ನಮ್ಮ ಕರ್ನಾಟಕ ಸ್ಟೇಟ್ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಸಬ್ ಕಮಿಟೀಸ್ನಲ್ಲಿ ತುಂಬ ಎಫಿಷಿಯೆಂಟ್ ಪೀಪಲ್ನ ನಾವು ಕೆಲಸ ಮಾಡುವಂಥವ್ರನ್ನ ನಾವು ನಮ್ಮ ಸಬ್ ಕಮಿಟೀಸ್ಗೆ ತಗೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಏನಾದರೂ ಕ್ವಶನ್ ಯಾವ್ದಾರ ಬಿಟ್ಟಿದ್ರೆ, ನೀವೇನಾದರೂ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂದರೆ ದಯವಿಟ್ಟು ಕೊಡ್ಬೋದು. ನಮ್ಮ ಮೂಲ ಉದ್ದೇಶ ಇಷ್ಟೇ, ಯಾವ ಒಂದು ಯೋಗ ಪಟುವಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತ. ಈ ಅಸೋಸಿಯೇಷನ್ ಹುಟ್ಟಿದ್ದೇ ಇದೇ ಕಾರಣಕ್ಕೋಸ್ಕರ. ನಾವೆಲ್ಲ ಯೋಗ ಕಾಂಪಿಟೇಟರ್ ಆಗಿ ನಾವು ಬಂದಿರುವಂಥವ್ರು, ಕಳೆದ 25 ವರ್ಷದಿಂದ ಈ ಕ್ಷೇತ್ರದಲ್ಲಿ ಎಲ್ಲ ರೀತಿ ಕಷ್ಟಗಳನ್ನು, ಈ ಅನ್ಯಾಯಗಳನ್ನು, ಈ ಮೋಸ ಆಗುವಂತಹ ಈ ಎಲ್ಲ ಇವುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ಒಂದು ಅನುಭವ ನಮಗಾಗಿರೋದ್ರಿಂದ, ನಾವು ಕ್ಲಿಯರ್ ಆಗಿ ಬಂದಿರೋದ್ರಿಂದ ಎಲ್ಲ ಹಂತಗಳಲ್ಲೂ ನಾವು ಬೇರೆ ಬೇರೆ ಒಂದು ಅನುಭವಗಳನ್ನು ತಗೊಂಡು ಬಂದಿದ್ದೀವಿ. ಈ ಎಲ್ಲ ಅನುಭವಗಳನ್ನು ನಮಗೆ ಗೊತ್ತಿರೋದ್ರಿಂದ ಈಗ ಬರುವಂತಹ ಯೋಗಪಟುಗೆ ಅದರ ಒಂದು ಕಷ್ಟ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೋಸ್ಕರ, ಆ ರೀತಿ ಮೋಸ ಮತ್ತು ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕಿ ಈ ಮೂಲಕ ಒಳ್ಳೆ ಬದಲಾವಣೆಯನ್ನು ಯೋಗ ಕ್ಷೇತ್ರದಲ್ಲಿ ತರಲಿಕ್ಕೆ, ವಿಶೇಷವಾಗಿ ಯೋಗ ಕ್ಷೇತ್ರದ ಯೋಗ ಸ್ಪರ್ಧೆ ಕ್ಷೇತ್ರದಂತ ಹೇಳೋದು ಸರಿ ಅಂತ ನಾನು ಅನ್ಕೊಳ್ತೀನಿ. ಯೋಗ ಸ್ಪರ್ಧೆ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆ ತರಲಿಕ್ಕೆ ನಾವೆಲ್ಲರೂ ಕೂಡ ಸಮಸ್ತೆಯಲ್ಲಿ ಭಾವನೆಯಿಂದ ನಾವು ಶ್ರಮಿಸಿ ಇದನ್ನು ನಾವು ಗಟ್ಟಿಯಾಗಿ ಸಂಸ್ಥೆಯನ್ನು ನಾವು ಬೆಳೆಸಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಅದಕ್ಕಾಗಿ ನಾವು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ರಾಜ್ಯದಲ್ಲಿ ಮಾದರಿಯ ಅಸೋಸಿಯೇಷನ್ ಆಗಬೇಕಿದು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ನಡೆಸಿಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಒಂದು
ಹಾರಕ್ಕೆ ಆಶೀರ್ವಾದವನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತು ಈ ಸಂಸ್ಥೆಯ ನಾನು ನಿಜವಾಗ್ಲೂ ಇಂಪ್ರೆಸ್ ಮಾಡಿ ಖುಷಿ ಆಗ್ತಾ ಇರೋದೇನಪ್ಪ ಅಂದರೆ ಎಲ್ಲರೂ ಸಹ ಸ್ಪರ್ಧಾಳುಗಳೇ. ನಾನು ತಿಳಿದ ಮಟ್ಟಿಗೆ ನೀವು ಸಹ ಚಿಕ್ಕ ವಯಸ್ಸಿಂದನೂ ಸಹ ಯೋಗ ಅಭ್ಯಾಸ ಮಾಡ್ಕೊಂಡ್ಬಂದಿರೋರೆ, ಅವಿನಾಶ್ ಅವರು ಚಿಕ್ಕ ವಯಸ್ಸಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಕೊಂಡು ಬಂದಿರೋರೆ, ರಾಜೇಶ್ ಆಚಾರ್ಯ ಅವರು ಚಿಕ್ಕ ವಯಸ್ಸಿಂದ ಸ್ಪರ್ಧೆಗಳು ಅದಕ್ಕೆ ನಿಮಗೆ ಸಂಪೂರ್ಣ ಒಳ ಹೊರ ಗೊತ್ತು. ಈ ಸ್ಪರ್ಧೆಯಲ್ಲಿ ಒಳಗಡೆ ಏನು ನಡೆಯುತ್ತೆ, ಹೊರಗಡೆ ಏನಾಗುತ್ತೆ, ಸೊ ಈ ಗೊತ್ತಿದ್ದು ಆ ನ್ಯೂನ್ಯತೆಗಳನ್ನು ತಿಳಿದುಕೊಂಡು ಅದನ್ನು ನಾವು ಮಟ್ಟ ಹಾಕಬೇಕು ಅಥವಾ ಅದನ್ನು ಬಿಟ್ಟು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡ್ತಾ ಇರೋದು ತುಂಬ ಖುಷಿ ಆದಂಥ ವಿಚಾರ. ಇದಕ್ಕೆಲ್ಲವೂ ಎಲ್ಲ ಶ್ರೇಯಸ್ಸು ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ನಾನು ಈ ಕಾಂಪಿಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಳು ನಿಮ್ಗೇನಾದ್ರು ಬೇಕಿತ್ತು ಅಂದರೆ ನಾನು ಅವಿನಾಶ್ ಅವ್ರ ನಂಬರ್ ಆಗಿರಲಿ, ಅವಿನಾಶ್ ಅವ್ರ ನಂಬರು ಮತ್ತು ಗಣೇಶನ ನಂಬರು ಮತ್ತು ರಾಜೇಶ್ ಆಚಾರ್ಯ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಕೊನೆಯಲ್ಲೂ ಸಹ ಹಾಕಿರ್ತೀನಿ. ಏನೇ ಸಂದೇಹಗಳಿದ್ರೂ ಸಹ ಯಾವಾಗ ಬೇಕೆಂದರೂ ಸಹ ನೀವು ಸಂಪರ್ಕ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ.